ನಮಸ್ಕಾರ ವೀಕ್ಷಕರೇ ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಅಂತಂದರೆ ಅದು ದರ್ಶನ್ ಅವರ ಪ್ರಕರಣ ಈಗಾಗಲೇ ರೇಣುಕಾ ಸ್ವಾಮಿಯವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಒಟ್ಟು ಹದಿನೇಳು ಜನ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರದಲ್ಲಿ ಅವರು ಇರುವಂತಹದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಈ ಪ್ರಕರಣ ಈ ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳನ್ನು ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಅಂದರೆ ದರ್ಶನ್ ಮುಂದಿನ ದಿನಗಳಲ್ಲಿ ಅವರ ಒಂದು ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಲೈಫ್ ಹೇಗಿರುತ್ತೆ ಜೊತೆಗೆ ಆ ಒಂದು ಈ ಒಂದು ಪ್ರಕರಣದಲ್ಲಿ ಅವರು ಮತ್ತೆ ಏನಾದರೂ ಪಾರಾಗ್ತಾರ ಮತ್ತು ಲೀಗಲಿ ಅಂದರೆ ಕಾನೂನಾತ್ಮಕವಾಗಿ ಈ ಒಂದು ಪ್ರಕರಣದಲ್ಲಿ ಲೀಗಲಿ ಏನು ಹೇಳ್ತಾರೆ ಮತ್ತು ಪೊಲೀಸ್ ಇಲಾಖೆಯ ಅಂದರೆ ತನಿಖೆಯ ತನಿಖೆ ಹ್ಯಾಂಗಲ್ಲು ಯಾವ ರೀತಿ ಇರುತ್ತೆ ಸೊ ಎಲ್ಲ ವಿಚಾರಗಳ ಬಗ್ಗೆ ನಾನು ಇವತ್ತ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತೀನಿ ಡಿ ಬಾಸ್ ಪಾರಾಗ್ತಾರ ಡಿ ಬಾಸ್ ಪಾರಾಕ್ತಾರ ನಿಜಕ್ಕೂ ಇದೊಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ದರ್ಶನ್ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ದರ್ಶನ್ ಹಂಗೆ ದರ್ಶನ್ ಹಿಂಗೆ ದರ್ಶನ್ ಒಂದು ಮೂರು ತಿಂಗಳ ಕಾಲ ಬರ್ತಾರೆ ಅದಾದ ನಂತರ ಮತ್ತೆ ಸಿನಿಮಾಗಳಲ್ಲಿ ತೊಡಗುತ್ತಾರೆ ಅಥವಾ ಒಂದು ವರ್ಷ ಬರಲ್ಲ ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ ಆದರೆ ನಿಜಕ್ಕೂ ದರ್ಶನ್ ಹೊರಗೆ ಬರ್ತಾರ ಹೊರಗೆ ಬರೋದಾದರೆ ಯಾವಾಗ ಬರ್ಬೋದು ಎಲ್ಲ ವಿಚಾರಗಳ ಬಗ್ಗೆ ನಾನು ಕಂಪ್ಲೀಟಾಗಿ ಚರ್ಚೆಯನ್ನು ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೂವರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅವ್ರನ್ನ ನಾನು ಮೊದಲನಾಗಿ ವೆಲ್ಕಮ್ ಮಾಡ್ತೀನಿ ಮೊದಲನೇದಾಗಿ ಏನು ಹೈಕೋರ್ಟ್ನ ವಕೀಲರಾಗಿರುವಂತಹ ಹರಿಪ್ರಸಾದ್ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಸಂಗ್ರಾಮ್ ಸಿಂಗ್ ಸರ್ ಇದಾರೆ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಜೊತೆಗೆ ನಮ್ಮ ಸಂಸ್ಥೆಯ ಸಂಸಾ ಸಂಸಾ ಸಂಪಾದಕರಾಗಿರುವಂತಹ ರಾಜೇಂದ್ರ ಸರ್ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಮೂರು ಜನ ಕೂಡ ಘಟಾನುಘಟಿಗಳೇ ಇದ್ದಾರೆ ಒಬ್ಬರು ಹೈಕೋರ್ಟ್ನ ಲಾಯರು ಇನ್ನೊಬ್ರು ನಿವೃತ್ತ ಪೊಲೀಸ್ ಅಧಿಕಾರಿ ಜೊತೆಗೆ ನಮ್ಮ ಸರ್ ಕೂಡ ಇದ್ದಾರೆ ಸಂಪಾದಕರಾಗಿದ್ದಂಥವ್ರು ಸೊ ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಇದೆಯಲ್ಲ ಇವತ್ತಿನ ಟಾಪಿಕ್ ಒಂದು ಸೆನ್ಸೇಷನಲ್ ಟಾಪಿಕ್ ಅಂತಂದರೂ ಕೂಡ ತಪ್ಪಾಲಿಕೆಲ್ಲ ಯಾಕೆಂದರೆ ದರ್ಶನ್ ಅವರು ಈ ಒಂದು ಅಂದರೆ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಈಗ ಜೈಲನ್ನು ಸೇರಿರುವಂಥದ್ದು ಸರ್ ಅರಿಪ್ರಸಾದ ಸರ್ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಪಾರಾಗ್ತಾರೆ ಸರ್ ಸರ್ ಇಲ್ಲಿ ಆರೋಪಿ ಆರೋಪಿಸ್ತಾನದಲ್ಲಿರ್ತಕ್ಕಂಥ ದರ್ಶನ್ ಅವರು ಈಗ ಆಲ್ರೆಡಿ ಸಾಕಷ್ಟು ಸಾಕ್ಷಿಗಳ ಆಧಾರಗಳ ಮೇಲೆ ಅವ್ರನ್ನ ಏಟು ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಅವರ ಮೇಲೆ ಆರೋಪಿ ಇದನ್ನು ಮಾಡಿದೆ ಎಫೈರ್ ಆರ್ ಮಾಡಿದೆ ಇಲ್ಲಿ ಪಾರಾಗ್ತಾರೆ ಅಂತಕ್ಕಂಥ ವಿಚಾರ ನಾವು ನೋಡಿದಾಗ ಇಲ್ಲಿ ಲಭ್ಯ ಇರತಕ್ಕಂಥ ಸಾಕ್ಷಿಗಳು ಏನೇನಿದೆ ಅಂತಕ್ಕಂಥದ್ದು ಪೊಲೀಸ್ನವ್ರಿಗೆ ಸಾಕಷ್ಟು ವಿಚಾರಗಳು ಸಾಕ್ಷಿಗಳು ಲಭ್ಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಂಶಗಳನ್ನು ಆಧರಿಸಿ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಆ ಪ್ರಕಾರವಾಗಿ ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಅದೇ ನಿಟ್ಟಿನಲ್ಲಿ ಮುಂದೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಪಾರಾಗ್ತಾರೆ ಅಂತಕ್ಕಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಪೊಲೀಸ್ ಎವಿಡೆನ್ಸ್ ಪ್ರಕಾರ ಹೇಳೋದಾದರೆ ಸಾಕ್ಷಿ ನಂಬರ್ ಒನ್ ಅಂತಕ್ಕಂಥ ನಾವು ತೊಗೊಳೋದಾದರೆ ಇಲ್ಲಿ ಶೆಡ್ಗೆ ಬಂದು ಹೋಗಿರ್ತಕ್ಕಂಥ ವಿಚಾರಗಳು ದರ್ಶನವರು ಅದು ಸಿ ಸಿ ಟಿವಿಲಿ ಸರಿಯಾಗಿರ್ತಕ್ಕಂಥ ಲಭ್ಯ ಆಗಿರತಕ್ಕಂಥ ವಿಚಾರಗಳನ್ನ ನಾವು ಕಾಣ್ಬೋದು ಮತ್ತು ಎರಡನೇದು ಈ ಒಂದು ದರ್ಶನ್ ಅವರ ಸಿ ಡಿ ಆರ್ ಏನು ಇಶ್ಯೂ ಸಿ ಇದ್ರದ್ದು ರಿಪೋರ್ಟ್ ಸಹ ಸ್ಪಷ್ಟವಾಗಿ ಹೋಲಿಕೆ ಆಗ್ತಕ್ಕಂಥ ಒಂದು ವಿಚಾರಗಳು ಓಕೆ ಪೊಲೀಸ್ ಸಾಕ್ಷ್ಯದಲ್ಲಿರ್ತಕ್ಕಂಥದ್ದು ನಾವು ನೋಡ್ತೀವಿ ಮತ್ತು ಏನು ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಫ್ರಮ್ ಚಿತ್ರದುರ್ಗ ಟು ಸು ಸುಮ್ನಹಳ್ಳಿ ಸುಮ್ನಹಳ್ಳಿ ಅಲ್ಲಿ ಶೆಡ್ಡು ನಂತರದಲ್ಲಿ ಏನೇನು ನೆಕ್ಸ್ಟ್ ಇದಾಗ್ತಿದೆ ಈ ಒಂದು ವಿಚಾರದಲ್ಲಿ ದರ್ಶನ್ ಸಂಗಡಿಗರು ಏನಿರ್ತಾರೆ ಸೊ ಇವ್ರಗಳ ನಡುವೆ ಆಗಿರ್ತಕ್ಕಂಥ ಸಂಭಾಷಣೆಗಳು ಕಾನ್ವರ್ಜನ್ ಕಾನ್ವರ್ಜೇಷನ್ಸು ಫೋನು ಟೆಲಿಫೋನ್ ಕಾಲ್ಗಳು ಮತ್ತು ಬೇರೆ ಬೇರೆ ವಿಚಾರಗಳು ಸಿ ಡಿ ಆರ್ಗಳು ಇವೆಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಸಾಕ್ಷ್ಯಗಳ ಪೊಲೀಸ್ ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಗಳ ಆಧಾರದ ಮೇಲೆ ಇಲ್ಲಿ ಆರೋಪಿ ಎಸ್ಕೇಪ್ ಆಗ್ತಕ್ಕಂಥ ಒಂದು ಅವಕಾಶಗಳು ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು ಮತ್ತೆ ಈ ಘಟನೆ ಆದಮೇಲೆ ಅಲ್ಲಿ ಆರೋಪಿ ವಿನಯ್ ಅಂತ ಅಂತಕ್ಕಂಥ ವ್ಯಕ್ತಿಯನ್ನು ಅವರೇ ಪೊಲೀಸ್ಗೆ ಫೋನ್ ಮಾಡಿ ನಾನು ಸೆರೆಂಡ್ ಆಗ್ತಾ ಇದೀನಿ ಇದು ಮರ್ರು ಮಾಡಿರ್ತಕ್ಕಂಥ ವಿಚಾರ ಫೈನಾನ್ಸ್ಗೆ ಅಂತಕ್ಕಂಥದ್ದು ನಂತರದಲ್ಲಿ ವಿನಯ್ ಕಾಲು ಮತ್ತೆ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಫೋನ್ ಕಾಕ್ ಟ್ರಾನ್ಸೇಷನ್ಸು ಈ ಥರ ಸಾಕಷ್ಟು ಇದ್ದನಾ ಮತ್ತೆ ಏನು ಇವು ಮಾಜರ್ ವೇಳೆ ಸಿಕ್ತಕ್ಕಿರ ಸಿಕ್ಕಿರ್ತಕ್ಕಂಥ ಲಭ್ಯಗಳು ಮತ್ತೆ ಈ ಈ ನಂತರದಲ್ಲಿ ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ ದರ್ಶನ್ ಅವ್ರಿಗೆ ಪೈತ್ರಗೌಡವ್ರಿಗೆ ಆಗಿರ್ತಕ್ಕಂಥ ಕಾನ್ವರ್ಜೇಷನ್ಸು ಸೊ ಇವೆಲ್ಲ ಒಂದು ಸಾಕಷ್ಟು ಸಂಕ್ಷಿಪ್ತವಾಗಿ ಇರ್ತಕ್ಕಂಥ ಸಾಕ್ಷಿಗಳ್ನ ನಾವು ನೋಡಿದಂಥ ಸಂದರ್ಭದಲ್ಲಿ ಪಾರಾಗ್ತಾರ ಅಂತಕ್ಕಂಥದ್ದು ಈ ಸಾಕ್ಷಿಗಳ ಆಧಾರದ ಮೇಲೆ ಕಾನೂನುಬದ್ಧವಾಗಿ ತುಂಬ ಕಡಿಮೆ ಅವಕಾಶಗಳು ಇರ್ತಕ್ಕಂಥದ್ದು ಮತ್ತು ಇಷ್ಟೆಲ್ಲ ಸಾಕ್ಷಿಗಳು ಇಟ್ಕೊಂಡು ಪಾರಾಗ್ತಾರೆ ಅಂತಕ್ಕಂಥ ಅವಕಾಶಗಳು ಅಥವಾ ಸಂದರ್ಭಗಳು ಬಂದರೆ ಜನಗಳಿಗೆ ಸಮಾಜದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಒಂದು ಇರೋದರಲ್ಲಿ ಒಂದು ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಇದೆ ಸೊ ಇಲ್ಲೇನಾದರೂ ಸ್ವಲ್ಪ ಎಡವಟ್ಟುಗಳಾದರೆ ಇಷ್ಟೆಲ್ಲ ಇದ್ದರೂ ಸಹ ಒಬ್ಬ ಸೆಲ್ ಏನೇ ಕಾನೂನು ರೂಲ್ ಇಸ್ ಅ ರೂಲ್ ಇವೇನೇ ಕಾನೂನು ಎಲ್ಲರಿಗೂ ಒಂದೇ ಇರತಕ್ಕಂಥ ಒಂದು ವಿಚಾರಗಳು ಸೊ ಇದರಲ್ಲಿ ಏನಾದರೂ ಎಸ್ಕೇಪ್ ಆಗೋದು ಅಥವಾ ಬಿಡುಗಡೆ ಆಗ್ತಕ್ಕಂಥ ಅವಕಾಶಗಳು ಇದೆ ಅದಕ್ಕೆ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದೆ ಪ್ರೊಸೆಸಿಂಗ್ ಇದೆ ಕೋರ್ಟ್ ಪ್ರೊಸೆಸಿಂಗ್ ಇದೆ ಇವೆಲ್ಲ ಆದ ನಂತರದಲ್ಲಿ ಎಂಥ ಆರೋಪಿಗಳಿಗೂ ಬೇಲ್ ಸಿಗುತ್ತೆ ಏನೋ ಮಾಡ್ಕೊಂತಾರೆ ಓಕೆ ಸರ್ ಓಕೆ ಎಸ್ ಸರ್ ಈಗ ಸಂಗ್ರಾಮ್ ಸರ್ ನಿಮಗೂ ಕೂಡ ಸೇಮ್ ಪ್ರಶ್ನೆ ಕೇಳ್ತೀನಿ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಎವಿಡೆನ್ಸ್ಗಳು ಈಗ ಸಿ ಸಿ ಟಿ ವಿ ಫುಟೇಜ್ ಆಗಿರ್ಬೋದು ಅಥವಾ ಸಿ ಡಿ ಆರ್ ಆಗಿರ್ಬೋದು ಎಲ್ಲವೂ ಕೂಡ ದರ್ಶನ್ಗೆ ವಿರುದ್ಧವಾಗಿಯೇ ಇದೆ ಕಂಪ್ಲೀಟಾಗಿ ಅಂದರೆ ಎಲ್ಲ ಒಂದು ಕಡೆ ದರ್ಶನ್ ಈ ಪ್ರಕರಣದಲ್ಲಿ ಮೈನ್ ಆರೋಪಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ ಯಾಕೆಂತಂದರೆ ಎ ಟು ಮಾಡಿದರೆ ಎ ಒನ್ ಪವಿತ್ರ ಗೌಡ ಸೊ ಇಲ್ಲಿ ದರ್ಶನ್ ಈ ಒಂದು ಎವಿಡೆನ್ಸ್ಗಳನ್ನು ನೋಡೋದಾದರೆ ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿ ನೀವು ದರ್ಶನ್ ಈ ಪ್ರಕರಣದಲ್ಲಿ ಪಾರಾಗುವಂಥ ಒಂದು ಸಾಧ್ಯತೆ ಇದೆಯಾ ಎಲ್ಲಿ ಸಾಧ್ಯತೆ ಇದೆ ಸರ್ ಈಗ ಎಲ್ಲ ಕಡೆ ಟಿ ವಿಗಳಲ್ಲಿ ಹೋದಿರೋದು ಅವ್ರಿಗೆ ಸಾಧ್ಯತೆ ಇದೆಯಲ್ಲ ಬಂದ್ಬಿಡ್ತಾರೆ ಅಂತ ಹೇಳ್ತೀವಿ ಆಗಲ್ಲ ಸರ್ ದರ್ಶನ್ ದರ್ಶನ್ ಹ್ಯಾಸ್ ಮೇಡ ಬ್ಲಂಡರ್ ಇನ್ ಇಸ್ ಲೈಫ್ ಅವನಾದಕ್ಕಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ಅವನು ವಿದ್ಯಾವಂತ ಎಲ್ಲ ಇದ್ದಾನೆ ಮತ್ತೆ ಪಿಕ್ಚರ್ಗಳಲ್ಲಿ ಸಾಕಷ್ಟು ಮಾಡಿದ್ದಾನೆ ಸಾಕಷ್ಟು ಹೆಸರು ಗಳಿಸಿದ್ದಾನೆ ಎಲ್ಲರೂ ಮಾಡಿದ್ದಾನೆ ಬಟ್ ಆದರೆ ಈ ಒಂದು ಪೇ ಇದರಲ್ಲಿ ಮಾತ್ರ ತನ್ನ ಒಂದು ಗುಂಡಿನ ತಾನೇ ತೋಡ್ಕೊಂಡೆ ತಾನೇ ಬಿದ್ದಿದ್ದಾನೆ ಇದರಲ್ಲಿ ತಾನು ಹುಷಾರಾಗಿ ಆತ ಹುಷಾರಾಗಿರ್ಬೇಕಾಗಿತ್ತು ನೋಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ಫಸ್ಟು ಯಾವ ಈ ದುರ್ಗದಲ್ಲಿ ಇವರು ಇವರು ಇದ್ರಲ್ಲ ಸ್ವಾಮಿಗಳು ಮರ್ಡರ್ ಆಯ್ತಲ್ಲ ಅವನ ಅವನ ಕಡೆಯಿಂದ ಇದೆಲ್ಲ ಇಷ್ಟೆಲ್ಲ ಆಯಿತು ದಿಸ್ ದ ಕೇಸ್ ಫಾರ್ ಕಿಡ್ನಾಪಿಂಗ್ ಅಂಡ್ ಮರ್ಡರ್ ಥ್ರೀ ಸಿಕ್ಸ್ಟಿ ಫೋರ್ ಅಂಡ್ ಥ್ರೀ ನಾಟ್ ಟೂಸ್ ಬಿಕಾಸ್ ಇಟ್ಸ್ ವೆರಿ ವೆರಿ ಹೀನಸ್ ಕೇಸ್ ಅದು ಯಾಕಂದ್ರೆ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ಅದರಲ್ಲಿ ನಾವು ಸೆಕೆಂಡ್ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ನಮ್ಮ ಸಾಹೇಬರು ಇದ್ದಾರೆ ಅವ್ರ ಎಲ್ಲರಿಗೂ ಗೊತ್ತಿದೆ ಇದು ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ದ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದ್ರೆ ಅದು ಕನ್ವಿಕ್ಷನ್ ಆಗೇ ಆಗುತ್ತೆ ಅದರಲ್ಲಿ ಈಗ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ತಗೊಳ್ಳೋಣ ಯಾರೋ ಒಬ್ರು ಒಂದು ಹೆಣ ಬಿದೋಗ್ಬಿಡುತ್ತೆ ಇಲ್ಲಿ ಆ ಸೋಂಪುರನೋ ಎಲ್ಲೋ ಇದರತ್ರ ಅಲ್ಲಿ ಆಗ ಒಬ್ಬ ನೋಡ್ ನೋಡ್ಕೊಳ್ತಾನೆ ಯಾರು ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಸರ್ ಅದು ಸಮಯ ಅದು ನೋಡಿ ಅದು ಯಾವ್ದೋ ಒಂದು ಡೆಡ್ ಬಾಡಿ ಬಿದ್ದಿದೆ ಅಲ್ಲಿ ನೋಡಿ ಅಲ್ಲಿ ಯಾವುದು ಇಂಜುರಿ ಗಿಂಜುರಿ ಇದೆ ಮರ್ಡರ್ ಆಗಿದೆ ಅಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿದೆ ಪೊಲೀಸವರಿಗೆ ಟಕ್ ಅಂತ ಹೇಳಿದೆ ಜ್ಞಾಪಕ ಬಂದ್ಬಿಟ್ಟು ಓ ಏನೋ ಆಗಿರ್ಬೇಕು ಅಂತ ಹೇಳಿದೆ ಪೊಲೀಸವ್ರೆಲ್ಲ ಬರ್ತಾರೆ ಅಷ್ಟೊತ್ತಿಗೆ ಒಂದು ಮಿಸ್ಟೇಕ್ ಆಗೋಯ್ತು ಅಲ್ಲಿ ಸರ್ ದರ್ಶನ್ದು ದರ್ಶನ್ ಶುಡ್ ನಾಟ್ ಹ್ಯಾವ್ ಫೋರ್ ಮೆಂಬರ್ಸ್ ಟು ದಿ ಪೊಲೀಸ್ ಸ್ಟೇಷನ್ ತ್ರೀ ಮೆಂಬರ್ಸ್ ತ್ರೀ ಮೆಂಬರ್ಸ್ ಫೋರ್ ಮೆಂಬರ್ಸ್ ಗಿರಿನಗರ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂರು ಜನ ಹಾ ಆ ಮೂರು ಜನಕ್ಕೂ ಕಳ್ಸಿದ್ದೆ ಆತ ಏನ್ ಮಾಡಿದ್ದಾನೆ ಹೇಗೆ ಹೋಗಿ ಹೇಳ್ಬೇಡ್ರೂ ಅಂತ ಹೇಳಿದ್ರೆ ಸುಮ್ಮನೆ ಇದ್ಬಿಟ್ರೆ ಆಗ್ತಾ ಇತ್ತು ಆ ಹೆಣ್ಣು ನೋಡ್ಕೊಂಡಿದ್ದೆ ನಾ ಪೊಲೀಸರು ಮುಂದಿನ ತನಿಖೆ ಮಾಡ್ತಾ ಇದ್ರು ಆದ್ರೆ ಇದ್ರಲ್ಲಿ ಏನಾಯ್ತು ಅವ್ರಿಗೆಲ್ಲ ಕರ್ಕೊಂಡು ಹೋಗಿದ್ದೆ ಯಾವಾಗ ಕ್ವಶನಿಂಗ್ ಮಾಡಿದ್ರು ಅದರಲ್ಲಿ ಇಬ್ರು ದೇ ಕನ್ಫೆಷನ್ ಸರ್ ಇದು ದರ್ಶನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮರ್ಡರ್ ಆಗಿದೆ ಆ ಹೆಣ ಬಿದ್ದಿರೋದು ಸರ್ ಅಲ್ಲಿ

ಅದಾ ಈಗ ಅಂದ್ರೆ ನಮ್ಗೆ ಏನಂತಂದರೆ ದರ್ಶನ್ ಈ ಕೇಸಲ್ಲಿ ಪಾರಾಗ್ತಾರ ಆಗ್ತಾರ ಪಾರ್ ಆದರೆ ಹೇಗೆ ಸರ್ ಈಗ ಈ ಕೇಸಲ್ಲಿ ಪಾ ಪಾರ್ ಆಗೋದು ಬಹಳ ಕಷ್ಟ ಇದೆ ಯಾಕಂದರೆ ಇದನ್ನು ಮೋರ್ ದನ್ ನಿಯರ್ ನಿಯರಿಂಗ್ ಅಬೌಟ್ ಮೋರ್ ದನ್ ಹಂಡ್ರೆಡ್ ಅಂಡ್ ಟೆನ್ನು ಟ್ವೆಂಟಿನೂ ಇದೆ ವಿಟ್ನೆಸಸ್ ಒನ್ ತರ್ಟಿ ಟು ಹಾಂ ಮೋರ್ ದನ್ ಡಾಕ್ಯುಮೆಂಟ್ಸ್ ಜಾಸ್ತಿ ಇದೆ ಇದರಲ್ಲಿ ಒಂದು ಡಾಕ್ಯುಮೆಂಟೇಷನ್ ಆಗುತ್ತೆ ಮತ್ತೆ ಇನ್ನ ಒಂದು ಟೆಲಿಫೋನ್ದು ಇದಾಗುತ್ತೆ ಡಿಜಿಟಲ್ ಆಗುತ್ತೆ ಮತ್ತೆ ಇದು ಮ ಡಿ ಎನ್ ಎ ಸಿ ಡಿ ಆರು ಹಾಂ ಡಿ ಎ ಮಾಡಬೇಕಾಗುತ್ತೆನ್ ದರ್ಶನ್ ಡೆಡ್ ಬಾಡಿ ಮೇಲೆ ಏನೋ ಬಿದ್ದಿದ್ರೆ ಅದಕ್ಕೆ ಇದಾಗುತ್ತೆ ಅವನು ಬ್ಲಡ್ ಎಲ್ಲ ತಗೊಂಡಿದ್ದಾರೆ ಸಲ ಇವಾಗ ತಗೊಂಡಿರ್ಬೇಕು ಅವನು ಯಾರು ದರ್ಶನ್ದು ಎಸ್ ಇಷ್ಟೆಲ್ಲ ಆದ್ರೂ ಮೋರ್ ದನ್ ಹಂಡ್ರೆಡ್ ಅಂಡ್ ತರ್ಟಿ ಹಂಡ್ರೆಡ್ ಟೆನ್ ಏನು ಇದು ಅಲ್ಲ ಹೌದು ಟ್ವೆಂಟಿ ಏಟ್ ಕಡೆ ಸ್ಥಳ ಮಹಾಜರ್ ಮಾಡಿರುವಂತದ್ದು ಸ್ಪಾಟ್ ಮಹಾಜರ್ ಅಪಾರ್ಟ್ ಫ್ರಮ್ ದಟ್ ಹಂಡ್ರೆಡ್ ಏಟೀನ್ ಇದು ಮೆಟೀರಿಯಲ್ ಎವಿಡೆನ್ಸ್ ತಗೊಂಡಿದೆ ಸೀಸ್ ಮಾಡಿದಾರಲ್ಲ ಇಷ್ಟೆಲ್ಲ ಆಗಿ ಮತ್ತೆ ಕನ್ಫೆಷನ್ ಕನ್ಫೆಷನ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಆ ಇಬ್ರು ಮೂವರು ಹೋದ್ರಲ್ಲ ಅವರು ಆ ಮೂವರಲ್ಲಿ ಇಬ್ರು ಯಾವಾಗ ಕನ್ಫೆಸ್ಟ್ ಮಾಡ್ಬಿಟ್ರು ಪೊಲೀಸ್ ಅವರಿಗೆ ಕನ್ಫೆಷನ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಇಸ್ ನಾಟ್ ಎ ದಿಸ್ ಥಿಂಗ್ ಸುಮ್ಮನೆ ನಾವು ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ ಕೋರ್ಟ್ ಆಲ್ಸೋ ಕೆನಾಟ್ ನೆಗ್ಲೆಕ್ಟ್ ಇಟ್ ಏನಪ್ಪಾ ಇದು ಒನ್ ಸಿಕ್ಸ್ಟಿ ಫೋರ್ ಆಗಿದೆ ಅಲ್ಲ ಖಂಡಿತ ಸರ್ ಖಂಡಿತ ಸರ್ ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ ಈಗ ರಾಜೇಂದ್ರ ಸರ್ ನೀವು ಕೂಡ ಈ ಪ್ರಕರಣವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೀರಾ ಸುಮಾರು ಇಪ್ಪತ್ತು ದಿನಗಳಿಂದಲೂ ಕೂಡ ನಮಗೆ ಇರುವಂಥ ಒಂದು ಪ್ರಶ್ನೆ ಏನಂತಂದರೆ ಈ ಪ್ರಕರಣದಲ್ಲಿ ಈಸಿಯಾಗಿ ದರ್ಶನ್ ಹೊರಗಡೆ ಬರ್ತಾರೆ ದಟ್ ಈಸ್ ದಿ ಕ್ವಶನ್ ಎಸ್ ನಾವು ಇಲ್ಲಿ ಎಲ್ಲ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಈಗ ಎಸ್ ಹಾಂ ಈಗೆಲ್ಲ ಪ್ರೈಮ್ ಅಫ್ರೆಸ್ಸಿಂಗ್ ಮೆಟೀರಿಯಲ್ಲು ಈಗ ನೂರ ಮೂವತ್ತೆರಡು ಏನು ಸಾಕ್ಷ್ಯ ಅಥವಾ ಕನೆಕ್ಟಿಂಗ್ ಟು ದ ಇನ್ಸಿಡೆಂಟ್ ಮೆಟೀರಿಯಲ್ ಕಲೆಕ್ಷನ್ನು ಇವೆಲ್ಲ ಇದೆ ಬೇಸ್ಡ್ ಆನ್ ದಟ್ ಈಗ ಯಾವುದ್ರ ಮೇಲೆ ನಾವು ಚರ್ಚೆ ಮಾಡ್ತಾ ಇದೀವಿ ಇಲ್ಲಿ ಪೊಲೀಸ್ನವ್ರೇ ನಮಗೇನು ಬ್ರೀಫ್ ಮಾಡ್ತಾ ಇದಾರೆ ಏನು ಮೀಡಿಯಾ ಬ್ರೀಫಿಂಗ್ ಇದೆಯಾ ನೆವರ್ ಐ ಥಿಂಕ್ ಇನ್ವೆಸ್ಟಿಗೇಷನ್ ಆಫೀಸ್ ಹ್ಯಾಸ್ ಡನ್ ಸೋ ಮೆನಿ ಇನ್ವೆಸ್ಟಿಗೇಷನ್ ಸಿ ಒಂದು ತನಿಖೆ ಆಗ್ತಾ ಇದೆ ಕಲೆಕ್ಟೆಡ್ ಮೆಟೀರಿಯಲ್ ಎಲ್ಲ ಅದಕ್ಕೆ ಕೊರೊಬರೇಟ್ ಆಗುತ್ತಾ ಅದು ಕನ್ಫರ್ಮ್ ಆಗುತ್ತಾ ಅಂತಕ್ಕಂಥದ್ದು ಗೊತ್ತಿಲ್ಲ ವಿ ಯು ನಾಟ್ ನೋ ಫಾರ್ ಔಟ್ಲುಕ್ ವಿ ಆರ್ ಸೈನ್ ಇದು ಹೀಗೆ ಇದು ಹಾಗೆ ಅಂತ ಬಟ್ ಕ್ಲಿಂಚಿಂಗ್ ಎವಿಡೆನ್ಸ್ ಅಥವಾ ಬೇರೆ ಯಾವುದೋ ಒಂದು ಬಹಳ ಪ್ರಮುಖವಾದಂಥ ಒಂದು ಇರುತ್ತೆ ಟು ಸೇ ಪರ್ಟಿಕ್ಯುಲರ್ಲಿ ಹೀ ಇಸ್ ಅನ್ ಅಕ್ಯೂಸ್ಡ್ ಅಂತ ಹೇಳೋದಕ್ಕೆ ಇಲ್ಲಿ ಏನು ಬೇಕಾದರೂ ಆಗ್ಬೋದು ಗೊತ್ತಿಲ್ಲ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಮಾಧ್ಯಮಗಳು ಈಗ ಬಹುಶಃ ನಮ್ಮ ನ್ಯಾಯವಾದಿಗಳು ಹೇಳಿರ್ತಕ್ಕಂಥದ್ದು ನಮ್ಮ ಪೊಲೀಸ್ ಆಫೀಸರ್ ಹೇಳ್ತಾ ಇರ್ತಕ್ಕಂಥದ್ದು ಬೇಸ್ಡ್ ಆನ್ ದ ಮೀಡಿಯಾ ರಿಪೋರ್ಟ್ಸ್ ಅಂಡ್ ಅದರ್ಸ್ ಅದರ್ಸ್ ಓಕೆ ಬಟ್ ನಾವು ಮೀಡಿಯಾ ರಿಪೋರ್ಟ್ ಇಂದಿಲ್ಲ ಬರುತ್ತೆ ನೋ ಇವಾಗ ಫುಟೇಜ್ ಒನ್ ಮಿನಿಟ್ ಒನ್ ಮಿನಿಟ್ ಫುಟೇಜ್ ಮಿಯರ್ಲಿ ಫುಟೇಜ್ ಐ ಡೋಂಟ್ ಥಿಂಕ್ ಇಟ್ ಬಿಕಮ್ಸ್ ಎ ಸ್ಟ್ರಾಂಗ್ ಎವಿಡೆನ್ಸ್ ಒದ್ದಿರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಇದು ಏನದ ಶೂ ಏನಿದೆ ಅದರದ್ದು ಎಫ್ ಎಸ್ ಎಲ್ ರಿಪೋರ್ಟ್ಸು ಅದರ ಮಾರ್ಕ್ಸು ರಿಲೇಟಿಂಗ್ ಟು ದಟ್ ಸ್ಟೇನ್ಸ್ ಮತ್ತೆ ಅದರದ್ದು ಏನು ವಾಟ್ ಇಟ್ ಸ್ಪೀಕ್ಸ್ ನಮ್ಗೆ ಏನಾಗ್ತಾ ಇರಲಿ ಎ ಸ್ಮಾಲ್ ಡೌಟ್ ಎ ಸ್ಮಾಲ್ ಡೌಟ್ ಇನ್ ದಿ ಕೇಸ್ ಬೆನಿಫಿಟ್ ಆಫ್ ಡೌಟ್ ಗೋಸ್ ಟು ಹೋಮ್ ಬೆನಿಫಿಟ್ ಆಫ್ ಡೌಟ್ ಐ ಸೋ ಅಂದ್ರೆ ಕಷ್ಟ ಇದೆ ಓಕೆ ಇಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಡಿಫಿಕಲ್ಟ್ ಪ್ರೆಸ್ಯೂಮ್ ದಟ್ ಟು ಕಮ್ಔಟ್ ಫೈನ್ ಎನಿ ಸಚ್ ಬೆನಿಫಿಟ್ ಎ ಸ್ಮಾಲ್ ಡೌಟ್ ಒಂದು ಸಣ್ಣ ಸಂದೇಹ ಒಂದು ಸಣ್ಣ ತನಿಖೆ ಒಂದು ಅಂಶ ಬಂದರೂ ಕೂಡ ಏನಾಗುತ್ತೆ ಅದು ಅಕ್ಯೂಸ್ಗೆ ಲಾಭ ಆಗುತ್ತೆ ದಿಸ್ ಇಸ್ ವಾಟ್ ರೆದರ್ ಅಥವಾ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಸರಿ ಯಾವ ರೀತಿಯಾದಂಥ ಒಂದು ಇದು ನಡೆಯುತ್ತೋ ಗೊತ್ತಿಲ್ಲ ಅಟ್ ದಿ ಟೈಮ್ ಆಫ್ ಫ್ರೇಮಿಂಗ್ ದ ಚಾರ್ಜ್ ಶೀಟ್ ಟ್ರಯಲ್ ಇನ್ನು ಬಹಳ ಇದೆ ಈ ಕೇಸಲ್ಲಿ ಹೀಗಾಗಿ ನಮ್ಗೆ ಈ ಡೌಟ್ಸ್ ಬಂದಿರೋದು ಇವತ್ತು ಯಾಕೆ ಅಂತ ಹೇಳಿದ್ರೆ ಎಂಥ ಎಂಥ ಮಹಾನ್ ಮಹಾನ್ ಕೇಸುಗಳೆಲ್ಲ ಕೂಡ ಗಲ್ಲಿಗೆ ಹಾಕಬೇಕಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಕ್ಲೀನ್ ಶೀಟ್ ಆಗಿರ್ತಕ್ಕಂಥ ಪ್ರಮಾಣ ದಟ್ಸ್ ಆಲ್ಸೋ ಈಸ್ ಅನ್ ಇಂಪಾರ್ಟೆಂಟ್ ಕೇಸ್ ನಾವು ನೋಡಿದ್ದೇವೆ ಅಂತ ಸತ್ಯದೇವ್ ಮರ್ಡರ್ ಕೇಸಲ್ಲಿ ಏನಾಯ್ತು ಬೇರೆ ಪಾರ್ಟ್ ಹಾಕಿದ್ರಲ್ಲ ನೀವು

ಒಂದು ಚಕ್ರವ್ಯೂಹ ಈ ದ್ರೋಣಾಚಾರ್ಯ ಯಾವ ರೀತಿಯಾದ ದಿಗ್ಬಂಧನ ಪದ್ಮ ವ್ಯೂಹ ಹಾಕಿದ್ರು ಆ ರೀತಿಯಾದಂಥ ಒಂದು ದಿಗ್ಬಂಧನವನ್ನು ನಮ್ಮ ಪೊಲೀಸರು ಹಾಕಿದ್ದಾರೆ ಎಲ್ಲ ಸರಿ ಆದರೆ ಈಗಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಬಟ್ ದೇರ್ ಆರ್ ಸರ್ಟನ್ ಡೌಟ್ಸ್ ಅದ್ರ ಬಗ್ಗೆ ತಪ್ಪಿಸ್ಕೊಳ್ಳೋ ರೀತಿನಲ್ಲಿ ಇದ್ರೆ ಯಾವ ಯಾವ ರೀತಿ ಯಾವ ಯಾವ ಸೆಕ್ಷನ್ಸ್ ಈಸ್ ಕಲ್ಪಬಲ್ ಹೋಮಿಸೈಡ್ ಅಥವಾ ಇಂಟೆನ್ಶನ್ ತ್ರೀ ಹಂಡ್ರೆಡ್ ಅಥವಾ ಇನ್ನೇನು ಬರುತ್ತೆ ಗೊತ್ತಿಲ್ಲ ಘಟಾನುಘಟಿ ಲಾಯರ್ಗಳಿದ್ದಾರೆ ದೇಶದಲ್ಲಿ ಅರ್ಥ ಆಯ್ತಲ್ಲ ಹೀಗಾಗಿ ಸ್ಟಿಲ್ ಇಟ್ ಇಸ್ ಅವ್ ಟು ಥ್ರೋ ಲೈಟ್ ಆನ್ ಅಂದರೆ ನಾವು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದೀವಿ ಅಂತಲ್ಲ ಅರ್ಥಾತ್ ಹಾಗಾಗಿ ದೇರ್ ಆರ್ ಸೋ ಮೆನಿ ಆಂಗಲ್ಸ್ ಹಿಯರ್ ಆ್ಯಂಡ್ ದೆನ್ ವೇರ್ ಇಸ್ ದಿ ಚಾನ್ಸ್ ಟು ಗೆಟ್ ಇಮ್ ಔಟ್ ಅದನ್ನು ನಾವಿಲ್ಲಿ ಚರ್ಚೆ ಸರ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದ್ರೆ ದರ್ಶನ್ ಪಾರಕ್ತರ್ ಅಂತ ಹೇಳಿ ಸರ್ ಈ ಇನ್ಸಿಡೆಂಟ್ ಆದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ದರ್ಶನ್ ಇಮಿಡಿಯೆಟ್ಲಿ ರಿಲೀಸ್ ಆಗ್ತಾರೆ ಯಾರು ಸರ್ ಎಲ್ಲರ ಬಯಲು ಅದು ಬರಕ್ ಚಾನ್ಸಸ್ ಇಲ್ಲ ಏನಕ್ಕೆ ಇಲ್ಲಿ ಈಗ ಕಾನೂನು ವಿಚಾರಗಳೇ ಬೇರೆ ಇರುತ್ತೆ ಅಭಿಮಾನಿಗಳ ವಿಚಾರಗಳೇ ಬೇರೆ ಇರುತ್ತೆ ಮಾಧ್ಯಮಗಳ ವಿಚಾರನೇ ಬೇರೆ ಇರುತ್ತೆ ಕೋರ್ಟ್ ಅಲ್ಲಿ ನಡೀತಕ್ಕಂಥ ಟ್ರಯಲ್ ವಿಚಾರನೇ ಬೇರೆ ಇರುತ್ತೆ ಮತ್ತೆ ಸರಿ ಹೇಳಿದಂಗೆ ಡಿಪೆಂಡ್ಸ್ ಅವರು ಅಡ್ವೊಕೇಟ್ಸ್ ಸೊ ಅವರು ಒಂದು ಚಾಣಾಕ್ಯತನ ಅಥವಾ ಇರತಕ್ಕ ಎಲ್ಲ ಸೌಲಭ್ಯಗಳನ್ನ ಒಂದು ಆರೋಪಿ ಪರ ಹಂಗ್ ಬಳಸ್ಕೊಂಡು ಆಚೆ ಡಿಪೆಂಡ್ಸ್ ಆನ್ ದಿ ಒಂದು ಪರ್ಟಿಕ್ಯುಲರ್ ಆ ಸಂದರ್ಭಕ್ಕೆ ಆ ಒಂದು ಕಾಲಘಟ್ಟಕ್ಕೆ ಅನುಗುಣವಾಗಿ ಈಗ ಇನ್ವೆಸ್ಟಿಗೇಷನ್ ಮುಗಿದಿದೆ ಸರ್ ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಕಂಪ್ಲೀಟ್ ಆಗಿದೆ ಸಿ ಎಲ್ ಕೂಡ ಇದ್ದಾರೆ ಈಗ ನೆಕ್ಸ್ಟ್ ನಡೆಯೋದೆಲ್ಲ ಕೋರ್ಟಲ್ಲೇ ಅಲ್ಲೇ ಕಂಪ್ಲೀಟ್ ಆಗಿ ಟ್ರಯಲ್ ಆಗುವಂತ ಕೋರ್ಟ್ ಅಂತ ಸೊ ಹಾಗಾಗಿ ಕೋರ್ಟಲ್ಲಿ ಈ ಕೇಸನ್ನ ಈಗ ದರ್ಶನ್ ಪರ ವಕೀಲರಾಗಿರ್ಬೋದು ಅಥವಾ ಗೌರ್ಮೆಂಟ್ ಪಿ ಪಿ ಆಗಿರ್ಬೋದು ಏನು ಎಸ್ ಪಿ ಪಿ ಆಗಿರ್ಬೋದು ಹೇಗೆ ಕೇಸನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್ ಇದನ್ನು ಸರ್ ಅದು ಅದು ಚರ್ಚೆಗೆ ಒಳಪಡ್ತಕ್ಕಂಥ ವಿಚಾರ ಅಲ್ಲ ಅದು ಬಟ್ ಒಂದು ವಿಚಾರ ಹೇಳ್ತೀನಿ ಇಡೀ ಕೇಸು ಏನಿಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆಗಿದೆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪುರಾವೆಗಳು ನಾವು ಹೆಂಗೆ ಚಾರ್ಜ್ ಶೀಟ್ ಇಲ್ಲಿ ಚಾರ್ಜ್ ಶೀಟ್ ಇಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ವಿಚಾರ ಈ ಚಾರ್ಜ್ಟಲ್ಲಿ ಏನೋ ಸ್ವಲ್ಪ ಏರುಪೇರು ಆಯಿತು ಸ್ವಲ್ಪ ಏನಾದರೂ ಬೇರೆ ವಿಚಾರಗಳು ಪ್ರಭಾವಗಳು ಒಳಪಟ್ಟಿತ್ತು ಚಾರ್ಜ್ ಮೇಲೆ ಅಂತಂದರೆ ಅದ್ರ ಮೇಲೆ ನಾವು ಈ ವಿಚಾರಗಳನ್ನ ದ್ಯಾಟ್ ಈಸ್ ದಿ ಪಾಯಿಂಟ್ ಆಫ್ ಚಾನ್ಸ್ ಹ್ಞೂ ಚಾರ್ಜ್ ಶೀಟಲ್ಲೇ ದಟ್ ಇಸ್ ದಿ ಪಾಯಿಂಟ್ ಆಫ್ ಚಾನ್ಸ್ ಚಾರ್ಚ್ ಶೀಟಲ್ಲಿ ಆಗ್ತಕ್ಕಂಥ ವಿಚಾರಗಳು ಚಾರ್ಜ್ ಶೀಟ್ ಇಸ್ ದಿ ಓನ್ಲಿ ಥಿಂಗ್ ಇಡೀ ಪ್ರಕರಣದ ಒಂದು ಪ್ರತಿಫಲ ಅಥವಾ ರಿಸಲ್ಟು ಬೇರೆ ಥರ ಈಗ ಆರೋಪಿಗೆ ನ್ಯಾಯ ಇದು ಬಂಧನ ಆಗುತ್ತೋ ಅಥವಾ ಜೈಲು ಶಿಕ್ಷೆ ಆಗುತ್ತೋ ಅಥವಾ ಮರಣದಂಡೆ ಆಗುತ್ತೋ ಅಂತಕ್ಕಂಥದ್ದು ಸಂಪೂರ್ಣ ವಿವರವನ್ನ ಅಥವಾ ಸಂಪೂರ್ಣ ವಿಚಾರಗಳು ಚಾರ್ಜ್ ಶೀಟ್ ಮೇಲೆ ಆಧಾರ ಆಧಾರಾಗಿರುತ್ತೆ ಆಗಿರುತ್ತೆ ಸರ್ ಓಕೆ ಸರ್ ಈಗ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ ಸರ್ ರಿಮ್ಯಾಂಡ್ ಅಪ್ಲಿಕೇಶನ್ ಸರಿ ಇಲ್ಲ ಕಂಪ್ಲೀಟಾಗಿ ಎಲ್ಲೋ ಒಂದು ಕಡೆ ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸರು ತಮಗೆ ಬೇಕಾದಂತೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತೇಳಿ ಒಂದಷ್ಟು ಆ ಸೋಷಿಯಲ್ ಮೀಡ್ಯಾದಲ್ಲೇ ಮತ್ತು ದರ್ಶನ್ ಪರ ವಕೀಲರು ಕೂಡ ಮಾತನಾಡ್ತಿದ್ದಾರೆ

ನೆಕ್ಸ್ಟ್ ಡೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಮೇಲೆ ಏನಾಗುತ್ತೆ ಆರ್ಗ್ಯುಮೆಂಟ್ ಬಿಫೋರ್ ಚಾರ್ಜ್ ಅಂತ ಹೇಳದೇ ಆಗುತ್ತೆ ಈಗ ಅಕ್ಯೂಸ್ ಪರ್ಸನ್ಸ್ ನಿಲ್ಲಿಸ್ಕೊಟ್ಟಿದ್ದೆ ಆರ್ಗ್ಯುಮೆಂಟ್ಸ್ ಬಿಫೋರ್ ಚಾರ್ಜ್ ಅಂತ ಹೇಳದೆ ಆಗುತ್ತೆ ಅದರಲ್ಲಿ ಎ ಪಿ ಪಿ ನಮ್ಮ ಇವರು ಪ್ರಸನ್ನ ಕುಮಾರ್ ಇರ್ತಾರೆ ಅವ್ರ ಕಡೆಯಿಂದ ಬಾಬಾ ಯಾರು ನಾನಾಯ ಬರ್ತಾರೆ ಇವರೆಲ್ಲ ಬರ್ತಾರೆ ಆರ್ಗ್ಯುಮೆಂಟ್ ಬಿಫೋರ್ ದ ಚಾರ್ಜ್ ಯಾಕಂದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಇರೋದನ್ನ ದಿ ಕ್ವಶನ್ ದಿಸ್ ಬಿನ್ ಮೇಡ್ ಪರ್ಸನ್ಸ್ ಅಂತ ಆಗ ಏನ್ ಮಾಡ್ತಾರೆ ಒನ್ ಸೆವೆಂಟಿ ತ್ರೀ ಕ್ಲಾಸ್ ಒನ್ ಅಲ್ಲಿ ಚಾರ್ಜ್ ಶೀಟ್ ಹಾಕಿರೋದು ಆಗ ಪೊಲೀಸ್ನವರು ಸ್ಟಿಲ್ ದರ್ ಇಸ್ ಟೈಮ್ ನೈಂಟಿ ಡೇಸ್ ಆದ್ರೂ ಸಹ ಒನ್ ಸೆವೆಂಟಿ ತ್ರೀ ಕ್ಲಾಸ್ ಒನ್ ಅಲ್ಲಿ ಕೆನ್ ಟೇಕ್ ಪರ್ಮಿಷನ್ ನಾವು ಹೌದು ಫಾರ್ಮಲ್ ಆಗಿ ಒಂದು ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದೀವಿ ಇದರಲ್ಲಿ ಇನ್ನ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ ನೀವು ಇನ್ನೂ ಪರ್ಮಿಷನ್ ಕೊಡಿ ಅಂತ ಹೇಳಿದೆ ಪರ್ಮಿಷನ್ ತಗೊಂಡ್ಬರ್ತಾರೆ ಓಕೆ ಸೊ ದಟ್ ಪರ್ಮಿಷನ್ ಮೇ ಗೋ ಫಾರ್ ಅನದರ್ ನೈನ್ಟಿ ಡೇಸ್ ಸರ್ ಈಗ ಚಾರ್ಜ್ ಶೀಟ್ ಅಂತ ಅಂತ ಹೇಳ್ತಾರಲ್ವಾ ಸರ್ ಚಾರ್ಜ್ ಶೀಟಲ್ಲಿ ಈ ಕೇಸಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರ್ತಾರೆ ಸರ್ ಸಾರ್ ಚಾರ್ಜ್ ಶೀಟ ಮೇನ್ ಈಗ ಈ ಕೇಸಲ್ಲಿ ಕಂಡಿದ್ದು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರ್ತಾರೆ ಈಗ ಚಾರ್ಜ್ ಶೀಟಲ್ಲಿ ಅವರು ಸೆಕ್ಷನ್ಸ್ ಹಾಕಿರ್ತಾರೆ ಸರ್ ಈಗ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ಬಿ ರೆಡ್ ವಿತ್ ಒನ್ ಫಾರ್ಟಿ ಥ್ರೀ ಒನ್ ಫಾರ್ಟಿ ಒನ್ ಫಾರ್ಟಿ ಹೀಗೆಲ್ಲ ತ್ರೀ ನಾಟ್ ತ್ರೀ ಮಾಡಿರ್ತಾರೆ ಏನು ಮಾಡಿದರೆ ಆದರೆ ಈ ಒಂದು ಜಡ್ಜ್ ಏನ್ ಮಾಡ್ತಾರೆ ನೋಡ್ತಾರೆ ಈಗ ಒನ್ ಟ್ವೆಂಟಿ ಬಿ ಇದ್ಸ್ ದಟ್ ಇಸ್ ಮೆಟೀರಿಯಲ್ ಎವಿಡೆನ್ ಒನ್ ಟ್ವೆಂಟಿ ಬಿ ಗೆ ನಾವು ಕಲೆಕ್ಟ್ ಮಾಡಿದ್ದಾರೆ ಹೌದು ನೋಡ್ಬೇಕಾ ನೋಡ್ಬೇಕಾಗುತ್ತೆ ಒನ್ ಫಾರ್ಟಿ ತ್ರೀ ಏನಾಗಿದೆ ಅಸೆಂಬ್ಲಿ ಆಗಿದೆಯಾ ಮೋರ್ ದನ್ ಫೈವ್ ಮೆಂಬರ್ಸ್ ನೋಡ್ಬೇಕು ಒನ್ ಫಾರ್ಟಿ ಒನ್ ಫಾರ್ಟಿ ಏಟ್ ಏನು ಆರಂಭಿತ ಡೆಡ್ಲಿ ವೆಪನ್ಸ್ ಆಗಿದೆಯಾ ಇಲ್ಲ ಮತ್ತೆ ಒನ್ ಫಾರ್ಟಿ ಸೆವೆನ್ ರೈಟಿಂಗ್ ಆಗಿದೆಯಾ ಇಲ್ಲ ಮತ್ತೆ ನೆಕ್ಸ್ಟ್ ಕಿಡ್ನಾಪಿಂಗ್ ತ್ರೀ ಸಿಕ್ಸ್ಟಿ ಫೋರ್ ಆಗಿದೆಯಾ ಇಲ್ಲ ಇದೆಲ್ಲ ಒಂದೊಂದು ಪಾಯಿಂಟ್ ಅವರು ಅನಲೈಸ್ ಮಾಡ್ತಾರೆ ಯಾರು ಜಡ್ಜ್ ಅಂಡ್ ಬಿಫೋರ್ ದಿ ಬಿಫೋರ್ ಫ್ರೇಮಿಂಗ್ ದಿ ಚಾರ್ಜಸ್ ಆನ್ ದಿ ಸೆವೆಂಟೀನ್ ಅಕ್ಯೂಸ್ ಬಿಕಾಸ್ ದಿಸ್ ಇಸ್ ಆರ್ಗ್ಯುಮೆಂಟ್ ಬಿಫೋರ್ ದಿ ಕೋರ್ಟ್ ಬಿಫೋರ್ ದಿ ದಿಸ್ ಥಿಂಗ್ ಟ್ರಯಲ್ ಈಗ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಆಗ ಅಡ್ವೊಕೇಟ್ ಅಡ್ವೊಕೇಟ್ ಫಾರ್ ದಿ ಡಿಫೆನ್ಸ್ ಕೌನ್ಸಿಲ್ ಯಾರು ಇರ್ತಾರೆ ಅವರು ಬೇಕಾದ್ರೆ ಇದರಲ್ಲಿ ಕೆಲವು ಸೆಕ್ಷನ್ಸ್ ಎಲ್ಲ ಡಿಲೀಟ್ ಮಾಡಬಹುದು ಅದನ್ನ ಅದನ್ನ ನಾವು ಬಿಕಾಸ್ ಆರ್ಗ್ಯುಮೆಂಟ್ ಆಗಬೇಕು ಸಡನ್ಲಿ ಐ ಕ್ಯಾನ್ ಈಗ ಡಿಫೆನ್ಸ್ ಬರುತ್ತೆ likely to cause an injury with intention likely to cause an injury with unintention ah. kindly yeah. explain how it happens in this case yeah. likely to cause an injury with intention likely to cause an injury without intention unintention when it turns like that how it is new here, eh? but uh, the, these are the points that, uh, that will come before the court mm. ಕೋರ್ಟ್ ಅಂತ ಆದಾಗ ಏನಾಗುತ್ತೆ ಜಡ್ಜ್ ಚಾರ್ಜ್ ಶೀಟ್ ಹಾಕಿದ ಹಾಕಿದಾರಪ್ಪ ಆಯ್ತು ಯು ಕಮ್ ಫಾರ್ ದಿಸ್ ಥಿಂಗ್ ನೆಕ್ಸ್ಟ್ ಇಯರಿಂಗ್ ಅಂತ ಹೇಳ್ಬಿಡ ಆಗೋದಿಲ್ಲ ಹ್ಯಾಸ್ ಟು ಸ್ಟಡಿ ಆಂಡ್ ಈ ಸ್ಯಾಟಿಸ್ಫೈ ದಟ್ ವಾಟ್ ದಿಸ್ ಥಿಂಗ್ ದಟ್ಸ್ ಫ್ರೇಮ್ ಚಾರ್ಜಸ್ ಮಾಡಿದರೆ ಮೋರ್ ದನ್ ಟೆನ್ ಟು ಫಿಫ್ಟೀನ್ ಸೆಕ್ಷನ್ಸ್ ಆ ಸೆಕ್ಷನ್ಸ್ ದರ್ವಿಡೆನ್ಸ್ ಕಲೆಕ್ಟೆಡ್ ಬೈ ದಿ ಯಸ್ ಸರ್ ನನಗೆ ಒಂದು ಡೌಟು ಸರ್ ಈ ಕೇಸರಿ ಅದಕ್ಕೆ ಕ್ಲಿಯರ್ ಮಾಡಿಬಿಡ್ತೀನಿ ಇಂಟೆನ್ಶನ್ ಅಥವಾ ವಿತೌಟ್ ಇಂಟೆನ್ಷನು ಪ್ರಕರಣದಿಂದ ಪ್ರಕರಣಕ್ಕೆ ವಿಭಿನ್ನವಾಗಿರ್ತದೆ ಉದ್ದೇಶಗಳು ಪ್ರಕರಣದಿಂದ ಪ್ರಕರಣಕ್ಕೆ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ಈಗ ತ್ರೀ ನಾಟ್ ಫೋರ್ ಬಿ ಒಬ್ಬ ಚಾಲಕ ವಾಹನ ಚಲನ ಮಾಡ್ತಾ ಇರ್ತಾನೆ ಅವನಿಗೆ ಉದ್ದೇಶ ಇರಲ್ಲ ಯಾರೋ ಸಡನ್ ಅಡ್ಡ ಬಂದರೆ ಸಾಯಿಸ್ತೀರಿ ಅಂತ ಹೇಳ್ಬಿಟ್ಟು ಅದು ಉದ್ದೇಶ ಪೂರ್ವಕವಲ್ಲದ ಒಂದು ಇಂಟೆನ್ಷನ್ ಬಟ್ ಇದು ಇಷ್ಟು ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಅಲ್ಲಿಂದ ಕರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ತಂದು ಒಂದ್ ಕಡೆ ಶೆಡ್ ಅಲ್ಲಿ ಇಟ್ಬಿಟ್ಟು ಆತನಿಗೆ ಸಾಕಷ್ಟು ಹಿಂಸೆ ಕೊಟ್ಟು ಆತನ ಕೊಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಇದು ದುರುದ್ದೇಶ ಉದ್ದೇಶ ಇವರೆಲ್ಲ ಸಮಾನ ಎಲ್ಲರ ಉದ್ದೇಶನೂ ಒಂದೇ ಅಷ್ಟು ಉದ್ದೇಶ ಅಷ್ಟು ಜನಗಳ ಉದ್ದೇಶನೂ ಸಮಾನ ಮತ್ತು ಉದ್ದೇಶ ಅವ್ರಿಗೆ ಗೊತ್ತಿರುತ್ತೆ ಒಬ್ಬನ ತಲೆಗೆ ಇಟ್ಕೊಂಡು ಆ ಶೆಡ್ ಹೊಡಿತಾರೆ ಅಂತಕ್ಕಂಥದ್ದು ನೋಡಿದೀವಿ ಅಥವಾ ಕರೆಂಟ್ ಕೊಟ್ಟರೆ ಮನುಷ್ಯನಿಗೆ ಏನಾಗ್ತದೆ ಅಂತ ಗೊತ್ತಿದೆ ಮತ್ತೆ ಸಾಕಷ್ಟು ಫೋಟೋಗಳು ನೋಡಿದ್ರು ಸಾಮಾಜಿಕ ಇದರಲ್ಲಿ ಜನತನಗಳು ಇವೆಲ್ಲ ನೋಡಿದ್ರೆ ಸೊ ಎಲ್ಲ ಒಂದು ಉದ್ದೇಶಪೂರ್ವಕವಾಗಿರ್ತಕ್ಕಂತ ಮಾಡಿರ್ತಕ್ಕಂಥ ಕೃತ್ಯ ಅಂತಲೇ ಹೇಳ್ಬೋದು ಈ ವಿಚಾರ ಅಂದ್ರೆ ಸರ್ ಕೆಲವರು ಏನು ಹೇಳ್ತಾರೆ ಅಂತಂದ್ರೆ ಈ ಕೇಸನ್ನ ದರ್ಶನ್ನು ಎಲ್ಲೋ ಒಂದು ಕಡೆ ಏನು ರೇಣುಕಾ ಸ್ವಾಮಿ ಪವಿತ್ರಾ ಗೌಡಗೆ ಕಳಿಸಿದಂತಹ ಮೆಸೇಜ್ಗಳಿಂದ ಪ್ರವೋಕ್ ಆಗಿ ಸಿಟ್ಟು ಬಂದು ಈ ರೀತಿಯಾಗಿ ಮಾಡಿದರೆ ಇಂಟೆನ್ಶನ್ ಯಾವ್ದು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸರಿ ಒಂದು ಒಂದು ವಿಚಾರ ಹೇಳ್ತೀನಿ ಈಗ ರೇಣುಕಾ ಅವರು ಆ ರೀತಿ ಏನಾದರೂ ಒಂದು ಅಶ್ಲೀಲ ಮೆಸೇಜ್ಗಳ್ನ ಇನ್ನೊಂದು ಮತ್ತೊಂದು ಪವಿತ್ರಗಡವರು ಕಳಿಸಿದಂಥ ಸಂದರ್ಭದಲ್ಲಿ ಸೊ ದರ್ಶನ್ ಒಬ್ಬರು ತಿಳಿವದ ತಿಳುವಳಿಕೆಗಳ ವ್ಯಕ್ತಿ ಇದ್ದಾರೆ ಕಾನೂನು ಚೌಕಟ್ಟು ಅಂತದಿದೆ ಸೊ ಅವರು ಈ ಕೆಲಸ ಮಾಡೋ ಬದಲು ಇದೇ ಒಂದು ಸಾಮರ್ಥ್ಯವನ್ನು ಶ್ರಮವನ್ನು ಆಗಿ ಕಾನೂನು ಚೌಕಟ್ಟಿನಲ್ಲಿ ಸಂಬಂಧಪಟ್ಟಂಥ ಒಂದು ಪೊಲೀಸ್ ಸೈಬರ್ ಕ್ರೈಮ್ ಇದೆ ಅಥವಾ ಮಾಮೂಲಿ ಎಸ್ ಪಿ ಅವ್ರಿಗೆ ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಹೇಳ್ಬಿಟ್ಟು ಕೆಲಸಗಳು ಮಾಡಿಸೋದಾಯಿತು ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಯಾಕೆ ಅದನ್ನ ಸರಿಪಡಿಸ್ಕೊಳ್ಳಲಿಲ್ಲ ಓಕೆ ಕಾನೂನು ಈಗ ನನಗೂ ಯಾರು ಕಳಿಸ್ತಾರೆ ಅಂತ ನಾನು ಮಾಡಕ್ಕಾಗುತ್ತ ಈಗ ಯಾರೋ ಅದೊಂದು ಫಿಲಂ ರಿಲೀಸ್ ಆಗುತ್ತೆ ಒಬ್ರು ಪೊಲೀಸ್ ಆಫೀಸರ್ ಹೇಳಿದ್ರು ಹೇಳದೇನೆ ಎಲ್ಲ ಒಂದ್ ಕಡೆ ಅವರು ಆತರ ಮೆಸೇಜ್ಗಳನ್ನ ಮಾಡ್ತಿದ್ದಂತಹ ವ್ಯಕ್ತಿ ಎಲ್ಲ ಒಂದ್ ಕಡೆ ಕಂಪ್ಲೀಟ್ ಆಗಿ ಪ್ರವೋಕ್ ಆಗಿ ಈ ರೀತಿ ಮಾಡ್ದ ಅಂದ್ರೆ ಇಂಟೆನ್ಶನ್ಲಿ ಮಾಡಿಲ್ಲ ಅನ್ನೋದು

ನೀವು ಹೇಳುದಿಲ್ಲ ಒಳ ಸಂಚಿ ಇನ್ಸ್ಟಿಗೇಟ್ ಮಾಡ್ತಕ್ಕಂತ ಒಳಸಂಚಿ ಅಲ್ಲ ಅದು ಒಂದು ಅಪರಾಧ ಕೃತ್ಯವನ್ನ ಮಾಡಲಿಕ್ಕೆ ಪ್ರೇರಣೆ ಕೊಡತಕ್ಕಂಥದ್ದು ಮೋಟಿವೇಟ್ ಮಾಡ್ತಕ್ಕಲ್ಲ ಇನ್ಸ್ಟಿಗೇಟ್ ಮಾಡ್ತಕ್ಕಂಥ ಮೋಟಿಗೇ ಮೋಟಿವೇಟ್ ಇಸ್ ಡಿಫ್ರೆಂಟ್ ಓಕೆ ಇನ್ಸ್ಟಿಗೇಟ್ ಮಾಡ್ತಕ್ಕಂತ ಪ್ರೇರಣೆ ಪ್ರೇರಣೆ ಮಾಡ್ತಕ್ಕಂತೆ ಉದ್ರೇಕ ಉಳಂಗೆ ಸೊ ಈ ಒಂದು ಎಲ್ಲ ವಿಚಾರಗಳು ಇಷ್ಟು ಸೆಕ್ಷನ್ ಸೆಕ್ಷನ್ಗಳಿದೆ ಬರೀ ಒಂದು ಎರಡು ಎಲ್ಲ ಮೇಜರ್ ಸೆಕ್ಷನ್ಸ್ ಇವೆಲ್ಲ ಆ ದೊಡ್ಡ ದೊಡ್ಡ ವಿಚಾರಗಳು ಇರೋದ್ರಿಂದ ಸೋ ಇದು ಗಂಭೀರವಾದ ವಿಚಾರಗಳು ಸರಿ ಸರ್ ಈಗ ಕ್ಷಣಿಕವಾದ ಒಂದು ಇದಕ್ಕೆ ಪ್ರಚೋದನೆಗೊಳಗಾಗಿ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಒಂದು ಸಡನ್ ಎಕ್ಸೈಟ್ಮೆಂಟ್ ಆಗಿ ಮಾಡಿದಂಥ ಒಂದು ಕೃತ್ಯಕ್ಕೂ ಉದ್ದೇಶಪೂರ್ವಕವಾಗಿ ಮಾಡಿದಂಥ ಒಂದು ಕೃತ್ಯಕ್ಕೂ ವ್ಯತ್ಯಾಸ ಇದೆ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಭಾರತೀಯ ದಂಡ ಸಂಹಿತೆ ಪ್ರಕಾರ ಹಾಗಾಗಿ ಆ ಕ್ಷಣದಲ್ಲಿ ಏನೋ ಪ್ರವಕ್ಕಾಗಿ ನಾನು ಮಾಡಿದೆ ಅದೇನಾದರೂ ಅವ್ರಿಗೇನಾದರೂ ಮಾಫಿ ಇರುತ್ತಾ ಇದರಲ್ಲಿ ಶಾಸ್ತ್ರದಲ್ಲಿ ಕೊಲೆಗೆ ಅಲ್ಲ ಅಲ್ಲ ವೆದರ್ ಲೆಸ್ ಪನಿಷ್ಮೆಂಟ್ ಚಾನ್ಸ್ ಇಲ್ಲ ಸರ್ ಆಮೇಲೆ ಒಬ್ಬ ಸಡನ್ ಆಗಿ ಕೋಪ ಉದ್ರೇಕಗೊಂಡು ಮಾಡಿದ್ರೆ ಅಥವಾ ಕೋಪಗೊಂಡು ಮಾಡಿದ್ರೆ ಆಗುತ್ತೆ ಇಲ್ಲಿ ಎಷ್ಟು ಅವಕಾಶಗಳನ್ನ ಬಳಸ್ಕೊಂಡಿದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅವ್ರನ್ನ ಸಂಚು ರೂಪಿಸಿ ಕರ್ಕೊಂಡಿರ್ತಕ್ಕಂಥ ಮತ್ತು ಶೆಡ್ಡಲ್ಲಿ ಇಟ್ಕೊಂಡು ಶೆಡ್ಡಲ್ಲಿ ಇಟ್ಕೊಂಡು ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರ್ತಾರೆ ಸಾಕಷ್ಟು ಅದಕ್ಕೆ ಎವಿಡೆನ್ಸ್ಗಳು ಸಿಕ್ಕಿದೆ ಸೊ ನಂತರದಲ್ಲಿ ರೇಣುಕಾಸ್ವಾಮಿನ ಹತ್ಯೆ ಆದ್ಮೇಲೆ ಬಾಡಿನ ತಗೊಂಡೋಗಿ ಸಾಕ್ಷಿ ನಾಶ

ಈಗ ಸ್ಥಳದಲ್ಲಿ ಸಿಕ್ಕಂತಹ ಎವಿಡೆನ್ಸ್ಗಳು ಮುಖ್ಯನಾ ಅಥವಾ ಆರೋಪಿಗಳು ಸ್ವಹಿಚ್ಛೆ ಹೇಳಿಕೆ ಕೊಡ್ತಾರಲ್ಲ ಅದು ಬಹಳ ಮುಖ್ಯ ಆಗುತ್ತಾ ಸರ್ ಇದರಲ್ಲಿ ಟೂ ಥಿಂಗ್ಸ್ ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಒನ್ ಇಸ್ ವಾಟ್ ಎವರ್ ದ ಎವಿಡೆನ್ಸ್ ದಟ್ ಇಸ್ ಬೀನ್ ಸೊ ಫೌಂಡ್ ಅಟ್ ದ ಸ್ಪಾಟ್ ಈಸ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಡೆಡ್ ಬಾಡಿ ನಾನು ಹೋಗಿ ನಾವು ನಾವು ನೋಡಿದ್ರೆ ವೆದರ್ ವಿ ಕೆನ್ ಜಡ್ಜ್ ಐನ್ ಆರ್ಡರ್ ಮೇ ಕ್ಯಾನ್ ಜಡ್ಜ್ ಏನು ಇದು ಆಗಿದೆಯಾ ಇದು ನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಆ ಇದು ಒಂದು ಸ್ಪಾಟ್ ಅಲ್ಲಿ ನೋಡುತ್ತೋ ಅಂತ ಹೇಳಿದ್ರೆ ಅವನ ಮೇಲೆ ಲಾಟ್ ಆಫ್ ಇಂಜುರೀಸ್ ಇದೆ ಇಂಜುರೀಸ್ ಇದೆ ಮತ್ತೆ ಇದಿದೆ ಮತ್ತೆ ಇದೇ ಮೇಲೆ ಕರೆಂಟ್ ಗಿಡ ಕೊಟ್ಟಿರೋದೇ ಆರ್ಗನ್ಸ್ ಆರ್ಗನ್ಸ್ಗೆ ಕರೆಂಟ್ ಕರೆಂಟ್ ಕೊಟ್ಟಿದೆ ಮತ್ತೆ ಇದು ಸಿಗರೇಟ್ ಸಿಗರೇಟ್ ಬಟ್ಸಲ್ಲಿ ಇದೆಲ್ಲ ಮಾಡಿದ್ರೆ ಮೋರ್ ದನ್ ಅಬೌಟ್ ಫಿಫ್ಟೀನ್ ಟು ಟ್ವೆಂಟಿ ಇದೆ ಏನು ಇಂಜುರೀಸ್ ದಟ್ ಹಸ್ ಬಿನ್ ಫೌಂಡ್ ಅಂಡ್ ಇದರಲ್ಲಿ ಕಿಕ್ ಕಿಕ್ ಮಾಡಿರೋದ್ರಿಂದ ಇದರಿಂದ ಏನಾಗಿದೆ ಒನ್ ಆಫ್ ದಿ ದಿಸ್ ಥಿಂಗ್ ಏನೋ ಕೆನೆ ಇದೆಯಲ್ಲ ಕೆನೆ ಎಲ್ಲ ಒಳಗಡೆ ಹೋಗಿದೆ ಇಷ್ಟೆಲ್ಲ ಆಗಿರೋದ್ರಿಂದ ಆನ್ ದಿ ಸ್ಪಾಟ್ ವಿ ವಿ ಕ್ಯಾನ್ ಮೇ ಅಸೆಸ್ ದಿಸ್ ದಿಸ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಮಾಡರ್ ನಾಟ್ ಅನ್ ಆರ್ಡನರಿ ದಿಸ್ ಇಂಗ್ ನ್ಯಾಚುರಲ್ ಡೆತ್ ಅಂತ ಹೇಳಿದೆ ನಾವ್ ಇದು ಮಾಡ್ತೀವಿ ದ ಸೆಕೆಂಡ್ ಯಾವ್ದು ಹೇಳಿ ಒಂದು ಅದೇ ಸ್ಥಳದಲ್ಲಿ ಸಿಕ್ಕಂತಹ ಗಳು ಜೊತೆಗೆ ಆರೋಪಿಗಳ ಸ್ವಇಚ್ಛೆ ಹೇಳಿಕೆ ಸೊ ನೆಕ್ಸ್ಟ್ ಆರೋಪಿಗಳ ಸ್ವರಿ ಸ್ವಇಚ್ಛೆ ಇಬ್ರು ಇಬ್ರು ಸ್ವಇಚ್ಛೆಯಿಂದ ಕೊಟ್ಟು ಕೊಟ್ಟಿದ್ದಾರೆ ಏನೋ ವಾಲಂಟರಿ ಆರ್ಗನೈಸ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಜಡ್ಜ್ ಅವ್ರಿಗೆ ಕೇಳಿರ್ತಾರೆ ಅವ್ರಿಬ್ರಿಗೆ ಏನಪ್ಪ ನಿಮ್ಗೆ ನೀ ವಾಟ್ ಎವರ್ ಸೆಡ್ ನಮ್ಮ ಮುಂದೆ ಏನ್ ಹೇಳಿದೆ ಅದನ್ನ ಜಡ್ಜ್ ಮುಂದೆ ಹೇಳ್ತೀಯಾ ಅಂತ ಕೇಳ್ತಾರೆ ಆಯ್ತು ಸಮಯ ನನ್ಗೆ ಬೇಕು ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದೆ ಹೇಳ್ತಾರೆ ಹಾಗಾದ್ರೆ ನೀನ್ ರೆಡಿಯಾಗಿ ಆಗಿ ಯಾರಿಗೂ ನಿನ್ಗೆ ಅವ್ರಿಗೆ ಅಲ್ಲಿ ಇಲ್ಲಿ ಸಪರೇಷನ್ ಮಾಡಲ್ಲ ಬೇರೆ ಕಡೆ ಒಂದಿಟ್ಟಿರ್ತಾರೆ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಡೇ ಹೋಗಿದ್ದೆ ಒಂದು ಅಪ್ಲಿಕೇಶನ್ ಹಾಕಿದೆ ಜಡ್ಜ್ಗೆ ಜಡ್ಜ್ಗೆ ಕೊಡ್ತಾರೆ ಹೀಗೆ ಜಡ್ಜ್ ಎಸ್ ಅಕ್ಸೆಪ್ಟೆಡ್ ಯು ಬ್ರಿಂಗ್ ಸೋಪ್ ಟೈಮ್ ಅಂತ ಹೇಳ್ತಾರೆ ಆ ಟೈಮಿಗೆ ಇವರು ಕರ್ಕೊಂಡು ಹೋಗ್ತಾರೆ ಯಾರಿಗೆ ಇವರಿಬ್ಬರಿಗೆ ಆಗ ನಾವು ಪೊಲೀಸ್ ಹೊರಗಡೆ ಕಳಿಸ್ಬಿಡ್ತಾರೆ ನೀವು ಹೋಗಿ ಹೊರಗಡೆ ಅಂತೆ ಹೊರಗಡೆ ಆಮೇಲೆ ಅವರಿಬ್ಬರಿಗೆ ಕರ್ಕೊಂಡಿದ್ದೆ ಏನ್ ಬಹಳ ಇಂಪಾರ್ಟೆಂಟ್ ಇದು ಸೆವೆನ್ ಇಸ್ ಬಹಳ ಅದು ಡೇಂಜರಸ್ ಸೆಕ್ಷನ್ಸ್ ಇನ್ ಆರ್ ಪಿ ಸಿ ಅದು ಆಮೇಲೆ ಏನ್ ಮಾಡ್ತಾರೆ ನೋಡಪ್ಪ ನಿಮ್ಮ ವಕೀಲರು ಯಾರ ಇದಾರೆ ಮತ್ತೆ ಈಗ ಕೋರ್ಟ್ ಹಾಲ್ ಅಲ್ಲಿ ಇಷ್ಟು ಜನ ಇದಾರಲ್ಲ ಯಾರು ಇರಬೇಕು ಅಂತ ಓಪನ್ ಆಗಿ ಕೇಳ್ತಾರೆ ವೆದರ್ ಯು ವಾಂಟ್ ಟು ಗಿವ್ ಇನ್ ಕ್ಯಾಮ್ರಾ ಥಿಂಗ್ ಸ್ಟೇಟ್ಮೆಂಟ್ ಅವ್ರು ಅವ್ರಿಂದ ಓಪನ್ ಓಪನ್ ಇದರಲ್ಲಿ ಕೊಡಬೇಕು ಅಂತ ಅವ್ನು ಹೇಳ್ತಾರೆ ಇನ್ ಕ್ಯಾಮ್ರಾ ಕೊಡ್ತೀನಿ ಸರ್ ಅಂತ ಹೇಳ್ತಾನೆ ವೈ ಎ ಗಿವ್ಸ್ ಇನ್ ಕ್ಯಾಮ್ರಾ ಮೀನ್ಸ್ ಲೆಟ್ ಇಸ್ ಅಡ್ವೊಕೇಟ್ ಬಿ ಪ್ರೆಸೆಂಟ್ ಮತ್ತೆ ಇನ್ ಕ್ಯಾಮ್ರಾ ಬೇರೆಯವರು ಅವರು ಇರುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಪಬ್ಲಿಸಿಟಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ರೈಟಿಂಗ್ ಇಸ್ ಎವಿಡೆನ್ಸ್ ಎವಿಡೆನ್ಸ್ ಅವ್ರೇನೇನು ಹೇಳ್ತಾರೆ ನಾನೇ ಬರ್ಕೊಡ್ತಾರೆ ಬರ್ಕೊಂಡು ವಾರ್ನ್ ಮಾಡ್ತಾರೆ ನೋಡಪ್ಪ ನೀನು ಏನು ಒನ್ ಸಿಕ್ಸ್ಟಿ ಫೋರ್ ಕೊಡ್ತೀಯಲ್ಲ ಅದೇ ಇಟ್ ಗೋಸ್ ಅಗೇನ್ಸ್ಟ್ ಯು ಅಂತ ಹೇಳ್ತಾರೆ ಕೆಲವು ಟೈಮಲ್ಲಿ ಇಲ್ಲ ಸರ್ ಪರವಾಗಿಲ್ಲ ನಾನು ಹೇಳ್ತಾ ಅಂತ ಹೇಳ್ತಾರೆ ಬಿಕಾಸ್ ಐನ್ ಆಫ್ ದ ವಿಕ್ಟಿಮ್ ಇನ್ ಸರ್ ಈಗ ಇನ್ನೊಂದು ಹರಿಪ್ರಸಾದ್ ಸರ್ ರೇಣುಕಾ ಅವರ ಮೊಬೈಲ್ ಇಲ್ಲಿಯವರು ಕೂಡ ಪತ್ತೆ ಆಗಿಲ್ಲ ಸೊ ಹಾಗಾಗಿ ಈ ಕೇಸಲ್ಲಿ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಪತ್ತೆ ಆಗಿಲ್ಲ ಅದೊಂದು ವಿಚಾರದಲ್ಲಿ ಈಗ ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೆಸರಲ್ಲಿ

ಇವನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಬಟ್ ಇಲ್ಲಿ ಪರಿಶೀಲನೆ ಮಾಡಿದ್ರು ಸಹ ಇಲ್ಲಿ ಈ ಕೃತ್ಯ ಏನಿದೆ ಇದು ಕಾನೂನು ಬದ್ಧವಾಗಿ ಇದು ಒಪ್ತಕ್ಕಂಥ ಕೃತ್ಯ ಅಲ್ಲ ಮತ್ತೆ ಅದು ಕೌಂಟ್ ಆಗುತ್ತೆ ಬಟ್ ಕೌಂಟ್ ಆಗೋದಕ್ಕೆ ಅದಕ್ಕೆ ಕಾನೂನು ಚೌಕಟ್ಟಿತ್ತು ಅದ್ರ ವಿರುದ್ಧ ಅವರು ಕಾನೂನು ಕ್ರಮ ಕೈಗೊಳ್ಬೋದಾಗಿತ್ತು ಬಟ್ ಇವರು ಅದನ್ನು ಮಾಡಿಲ್ಲ ಅದನ್ನ ಬಿಟ್ಟು ಇವರು ಕ್ರಮ ಕೈಗೊಂಡು ಅಚ್ಚಾತುರ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೈ ಹೈ ಪ್ರಮುಖವಾಗಿ ಜನ ಈ ಒಂದು ಕೇಸಲ್ಲಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದ್ರೆ ಅವರ ಒಂದು ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಸರ್ ಯಾಕೆಂದರೆ ಈ ಕೇಸಲ್ಲಿ ಯಾಕೆ ಯಾಕೆ ಪ್ರಶ್ನೆ ಕೇಳ್ತೀನಿ ಅಂತಂದರೆ ಈಗ ಪೊಲೀಸರ ಮುಂದೆ ಹೇಳಿಬಿಡ್ತಾರೆ ಅದಾದ ನಂತರ ಕೋರ್ಟ್ ಅಲ್ಲಿ ಟ್ರಯಲ್ ಆಗೋ ಟೈಮಲ್ಲಿ ಉಲ್ಟಾ ಹೊಡೆದು ಬಿಡ್ತಾರೆ ಇಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ಪೊಲೀಸರು ಬಂದು ಏನೋ ಬಲವಂತವಾಗಿ ಕರ್ಸ್ಕೊಂಡ್ರು ಅದಕ್ಕೆ ಇಲ್ಲಿ ಏನಾಗಿದೆ ಸೊ ಹಾಗಾಗಿ ಏನಾಗಿದೆ ಸರ್ ದೇ ಕೆನಾಟ್ ಫಾರ್ ಗಿವ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಜಡ್ಜ್ ಬಿಕಾಸ್ ಯು ಹ್ಯಾವ್ ಗಿವನ್ ದಟ್ ಸ್ಟೇಟ್ಮೆಂಟ್ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಕ್ಲಾಸ್ ಒನ್ ಬಿಫೋರ್ ದಿ ಪೊಲೀಸ್ ಆಫೀಸರ್

ಇನ್ವೆಸ್ಟಿಗೇಷನ್ ಆಗುತ್ತೆ ಇನ್ವೆಸ್ಟಿಗೇಷನ್ ಆದ ಮೇಲೆ ಅದನ್ನು ಕರೆಕ್ಟ್ ಆಗಿ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹಾಕ್ತಕ್ಕಂಥ ಜವಾಬ್ದಾರಿ ಮತ್ತೆ ಇವ್ರ ಮೇಲೆ ಇರುತ್ತೆ ಪೊಲೀಸರು ಹಾಕ್ತಾರೆ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಮತ್ತೆ ಮುಂದುವರೆದಂತೆ ಅದು ಏನು ಟ್ರಯಲಿಗೆ ಬರುತ್ತೆ ಅಥವಾ ಆ ಟೈಮಲ್ಲಿ ವಿಚಾರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಸರ್ ರಜನ ಸರ್ ಈ ಒಂದು ಚರ್ಚೆನ ಮುಂದುವರ್ಸೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಬ್ರೇಕ್ ವ್ಯಕ್ತಿ ಮಾಡಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಹೊಡೆದು ಸಾಯಿಸೋದು ಇಸ್ ದಟ್ ದ ಆನ್ಸರ್ ನನ್ಗನ್ಸುತ್ತೆ ಏನೋ ದುರಂಕಾರ ಇರ್ಬೋದು ಅಂತ ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬ ಹುಡ್ಕಕ್ಕಾಗಲ್ಲ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಅನ್ನೋ ಈ ಮಟ್ಟಕ್ಕೆ ಕ್ರೌರಿ ಆಗಿರ್ಬೇಕು ಅಂತ ಹೇಳಿದ್ರೆ ಮೊದಲನೇ ಬಾರಿನೇ ಅವ್ನು ಕ್ರೌರಿ ಆಗಲ್ಲ ಅದು ಹೊರಗಡೆ ಬರುವಂತದ್ದು ಕಷ್ಟ ಸಾಧ್ಯ ಅಂತ ಮರ್ಡರ್ ಅಲ್ಲಿ ಮೊದಲು ಹದಿನಾಲ್ಕು ವರ್ಷ ಅಂತ ಇವಾಗ ಅದನ್ನ ಲೈಫ್ ಅಂತ ಮಾಡಿದೆ ಸವಾಲುಗಳು ವಿತ್ ಬ್ರಿಜೇಶ್ ಕಾಳಪ್ಪ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮಸ್ಕಾರ ಸ್ನೇಹಿತರೆ ಏನು ಅಶ್ವವೇಗ ವಾಹಿನಿ ಬಹಳ ವಿಶೇಷವಾದಂತಹ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಅಶ್ವ ವೃಕ್ಷಕೋಟಿ ಅಂತ ಆಂದೋಲನ ಶುರು ಮಾಡಿದ್ದಾರೆ ಇದು ನಿಜಕ್ಕೂ ಬಹಳ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಯಾಕಂದರೆ ಪರಿಸರ ಸಂರಕ್ಷಣೆ ವಿಚಾರಕ್ಕೆ ಭಾಳಷ್ಟು ಜನ ಹೋಗೋದೇ ಇಲ್ಲ ಆದರೆ ಈ ವಾಹಿನಿ ಬಹಳ ವಿಶೇಷವಾದ ಧೈರ್ಯ ಮಾಡಿ ಒಂದು ಒಳ್ಳೆಯ ಕಾಳಜಿ ಇಟ್ಕೊಂಡು ಪರಿಸರದ ಮೇಲೆ ಇವತ್ತಿನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿಕೊಂಡು ಕೈ ಜೋಡಿಸೋಣ ನಾವೆಲ್ಲರೂ ಸೇರಿ ಅವ್ರ ಜೊತೆ ಗಿಡ ನೋಡೋಣ ಪರಿಸರನ ಉಳಿಸೋಕ್ಕೆ ಮುಂದಾಗೋಣ ಯಾಕಂದರೆ ಇಂಥ ವಾಹಿನಿಗೆ ನಾವು ಬೆಂಬಲ ನೀಡಿದ್ದೆ ಇದ್ದರೆ ಇನ್ನೂ ಮುಂದಿನಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡ್ತಾರೆ ಆಮೇಲೆ ಪರಿಸರ ಸಂರಕ್ಷಣೆ ನಮ್ಮ ಒಬ್ಬರ ಕೆಲಸ ಅಲ್ಲ ಅವ್ರ ಕೆಲಸನೂ ಅಲ್ಲ ನಾವೆಲ್ಲರೂ ಸೇರಿದಾಗಲೇ ಪರಿಸರ ಸಂರಕ್ಷಣೆ ಆಮೇಲೆ ಇವ್ರು ಮಾಡ್ತಾ ಇರೋದು ನಮ್ಮ ಬದುಕಿಗೋಸ್ಕರ ನಮ್ಮ ಸುಂದರವಾದ ಪರಿಸರಕ್ಕೋಸ್ಕರ ನಮ್ಮ ಬೆಂಗಳೂರು ಹಸಿರು ಹಸಿರು ಹಸಿರಾಗಿ ಕಾಣಲಿ ಗಿಡ ಮರದ ಕಣ್ತುಂಬ ಕಾಣಲಿ ಪಕ್ಷಿ ಪ್ರಾಣಿಗಳು ನಗ್ನಗ್ತಾ ಖುಷಿಯಾಗಿ ಬದುಕಲಿ ಬಾಳಲಿ ಅಂಥೇಳಿ ಇಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸೋಣ ನಮಸ್ಕಾರ ನಂತರ ಮತ್ತೆ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ಈಗಾಗಲೇ ನೀವು ಆಗ್ಲಿಂದ ಹೇಳ್ತಾ ಇದ್ರಿ ಐ ವಿಟ್ನೆಸ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಅಂದ್ರೆ ಇದು ಅಟ್ ದಿ ಟೈಮ್ ಆಫ್ ಟ್ರಯಲ್ ಮತ್ತೆ ಏನು ಇವರೀಗ ಆಯಿತು ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಮಾಡಿರ್ತಾರೆ ಎಲ್ಲ ಸರಿ ಈ ಟ್ರಯಲ್ ಆಗ್ತಕ್ಕಂಥ ಸ್ಟೇಜ್ ಅನ್ನೋದು ಇದು ಭಾರಿ ಇಂಪಾರ್ಟೆಂಟ್ ಸ್ಟೇಜ್ ಇದು ಕ್ರಾಸ್ ಎಕ್ಸಾಮಿನೇಷನ್ ಆಫ್ ದ ವಿಟ್ನೆಸಸ್ ಮತ್ತೆ ಎಲ್ಲ ಒಬ್ಬ ಅಪರಾಧಿ ಅಂತ ಹೇಳಿಬಿಟ್ಟು ನೀವು ಪ್ರೂವ್ ಮಾಡಬೇಕಾದ್ರೆ ಆರೋಪಿ ಬೇರೆ ಅಪರಾಧಿ ಬೇರೆ ಹೌದು ಅಪರಾಧಿ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕಾಗಿದ್ದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಕೋರ್ಟ್ ವಿಲ್ ನಾಟ್ ಅಗ್ರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರೂವ್ ಆಗಲೇಬೇಕು ಆರ್ ಅದರ್ವೈಸ್ ಟಿಲ್ ಸಚ್ ಟೈಮ್ ಈಸ್ ಇಸ್ ಇನ್ನೋಸೆಂಟ್ ಅಂತ ಕನ್ಸಿಡರ್ ಮಾಡೋದು ಕೋರ್ಟ್ ಅವನು ನಿರಪರಾಧಿ ಅಂತೆ ಹಾಗಾಗಿ ನೀವು ಕೇಳಿದ ಪ್ರಶ್ನೆಗೆ ಈ ಪ್ರಕರಣದಲ್ಲಿ ಒಂದು ವೇಳೆ ಈ ಪ್ರಮುಖ ಅಥವಾ ಏನು ದರ್ಶನ್ ಅಂತಕ್ಕಂಥ ವ್ಯಕ್ತಿ ಹೊರಗೆ ಬರಬೇಕಾದ್ರೆ ಯಾವ ಒಂದು ಲೂಪ್ ಹೋಲ್ಸ್ ಇದೆ ಇಲ್ಲಿ ಅಂತಕ್ಕಂಥದ್ದು ದಟ್ ಇಸ್ ದಿ ಪಾಯಿಂಟ್ ರ್ಯಾಥರ್ ದೇರ್ ಈ ಸಾಕ್ಷ್ಯಗಳು ಸುಳ್ಳು ಹೇಳ್ತಾ ಇದ್ದಾನ ನಿಜ ಹೇಳ್ತಾ ಇದ್ದಾನ ಗೊತ್ತಿಲ್ಲ ಕನ್ಫ್ಯೂಸಿಂಗ್ ರ್ಯಾಥರ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಅಟ್ ದಿ ಟೈಮ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ಸ್ ಕೋರ್ಟೆ ಒಂಥರ ಗಲಿಬಿಲಿ ಆಗ್ತಕ್ಕಂಥ ರೀತಿನಲ್ಲಿ ಅಥವಾ ನಿಮಗೆ ಈ ಸಿ ದಿಸ್ ಆರ್ ಆಲ್ ದ ಥಿಂಗ್ಸ್ ಹ್ಯಾಪನ್ಸ್ ಹ್ಯಾಪಂಡ್ ಇನ್ ದಿಸ್ ಕಂಟ್ರಿ ರಾದರ್ ಹಾಗಾದರೆ ಇಂಥ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿರೋ ಗಲ್ಲುಗೆ ಇರಬೇಕಾಗಿತ್ತು ಓಕೆ ಗಲ್ಲು ಶಿಕ್ಷಣ ಇದಕ್ಕೆ ಈಗ ಏನು ನಾವು ಕೇಳ್ತಾ ಇದ್ದೀವಿ ಇವತ್ತು ಈ ರೀತಿಯಾದಂಥ ಒಂದು ಚೈನಾ ಆಫ್ ಆ್ಯಕ್ಷನ್ಸು ನಾವು ನೋಡಿದ್ದು ನಾವು ಫುಟೇಜ್ ಮಾಡಿದ್ದು ಇದುವರೆಗೆ ನಾವು ಏನೇನು ನಮ್ಮ ಒಂದು ಮೀಡಿಯಾಗಳಲ್ಲಿ ಬಂದಿದ್ದಿರತಕ್ಕಂಥದ್ದೇ ಸತ್ಯವೇ ಆದರೆ ಅವನಿಗೆ ಗಲ್ಲೇ ಇಸ್ ಇಟ್ ಸೊ ಹಾಗಾದ್ರೆ ಇಂತಹ ಒಂದು ಸಿಕ್ಸ್ ಸೆಕ್ಷನ್ ಸಂಘಿದೆ ಹಾಗಾದ್ರೆ ಇದನ್ನು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲವೇ ಇದೆ ಅಂತಕ್ಕಂಥದ್ದು ಒಂದು ಸ್ಮಾಲ್ ಪಾಸಿಬಿಲಿಟಿ ಅದ ಇಟ್ ಆಲ್ ಹ್ಯಾಪನ್ಸ್ ಇಟ್ ಆಲ್ ಡಿಪೆಂಡ್ಸ್ ಸಾಕ್ಷಿಗಳೇ ನಾಳೆ ಏನಾದ್ರು ನಾಳೆ ಸಾಕ್ಷಿಗಳು ಉಲ್ಟಾ ಹೊಡೆದ್ಬಿಟ್ರೆ ಗೊತ್ತಿಲ್ಲ ಅದನ್ನೇ ಹೇಳಿದ್ದು ಇದನ್ನ ಕನ್ಫ್ಯೂಸಿಂಗ್ ಉಲ್ಟಾ ಅಂತ ಹೇಳಿದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ರು ಕೂಡ ಸಾಕ್ಷಿಗಳು ಅಲ್ಲಿಂದ್ರೆ ಉಲ್ಟಾ ಹೋಯ್ತು ಟ್ರಯಲ್ ಕೇಸ್ ಅವ್ನು ಕೇಳ್ತಾನೆ ನೀನು ಇದು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ ಅಲ್ಲ ಪೊಲೀಸ್ ಇದೆ ಇದು ನೀನು ಸತ್ಯ ಇದೆಯಲ್ಲ ಹೇಳ್ಬಹುದು ಸರ್ ಬಲವಂತದಿಂದ ವಾಟ್ ಎವರ್ ದಿಸ್ಟ್ ಮೆಟೀರಿಯಲ್ ದಾಟ್ ಆಸ್ ಬಿನ್ ಕಲೆಕ್ಟ್ ನೀನ್ ಸುಳ್ಳು ಹೇಳ್ತಾ ಇದ್ಯಾ ಅಂತ ಹೇಳ್ದೆ ಆಗ ಪಕ್ಕದಲ್ಲಿ ಕೂತಿರ್ತಾನಲ್ಲ ಮುಂದಗಡೆ ಅವ್ನ್ ಹೇಳ್ಬಿಡ್ತಾನೆ ಯು ಗಿವ್ ಎ ಕಂಪ್ಲೇಂಟ್ ಸ್ಟ್ರೀಮ್ ಫಾರ್ನರ್ ಸೆಕ್ಷನ್ ಒನ್ ಎಯ್ಟಿ ಒನ್ ಐಪಿ ಸಿ ನಲ್ಲಿ ಕೊಟ್ಟಿದ್ ಅವನ್ ಒಳ್ಳೇ ಕೇಸ್ ರಿಜಿಸ್ಟರ್ ಆಗಲಿ ಅಂತ ಗೊತ್ತಾ ಓಕೆ ಇಲ್ಲಿ ಸರಿ ಗ ಶೋತ್ ಈಗ ಒಂದು ನಾವು ಇದು ನೀವು ರೈಟ್ ಫ್ರಮ್ ಚಿತ್ರದುರ್ಗ ಯು ಟ್ರಾವೆಲ್ ಫ್ರಮ್ ಚಿತ್ರದುರ್ಗ ಓಕೆ ಯು ಟ್ರಾವೆಲ್ ಫ್ರಮ್ ಚಿತ್ರದುರ್ಗ ಐತಿ ಕೇಸ್ ಎ ಪಾಯಿಂಟ್ ಎ ಚಿತ್ರದುರ್ಗ ರೇಣುಕಾ ಸ್ವಾಮಿ

ಎ ಒನ್ ಟು ಎ ಫಿಫ್ಟೀನ್ ಈ ಪ್ರಕರಣದಲ್ಲಿ ಏನಕ್ಕೆ ಯಾವ ಥರ ಸರ್ ಇದು ಉದ್ದೇಶಗಳು ಒಂದೇ ಇದೆಲ್ಲರೂ ಇಲ್ಲೆಲ್ಲರಿಗೂ ಉದ್ದೇಶ ಅವನ್ನ ಸಾಯ ಸಾಯಿಸ್ತಕ್ಕಂಥದ್ದು ಅಷ್ಟೇ ಏನಕ್ಕೆ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಅಸ್ತ್ರಗಳಿಂದ ಅಥವಾ ಅಲ್ಲೇನು ಏನು ಇದನ್ನು ಬಳಸಿದಾರೆ ವಸ್ತುಗಳು ಹೊಡೆಯಲಿಕ್ಕೆ ಹೊಡೆದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ನಾನು ಇದೇ ಇದೇ ಕ್ವಶನ್ ಬರ್ತಾ ಇದ್ದೆ ಯಾಕೆಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಈಗ ಎ ಎ ಒನ್ ಬಂದ್ಬಿಟ್ಟು ಪವಿತ್ರ ಗೌಡ ಎ ಟು ಬಂದ್ಬಿಟ್ಟು ದರ್ಶನ್ ಎ ತ್ರೀ ಬಂದ್ಬಿಟ್ಟು ಪವನು ಸೊ ಎ ಸೆವೆಂಟೀನ್ ಎಕ್ಸ್ ವೈ ಎಕ್ಸ್ವೈಸೆಡ್ ಓಕೆನಾ ಇಲ್ಲಿ ಏನಾಗಿತ್ತು ಅಂತಂದರೆ ಎ ಸೆವೆಂಟೀನ್ನ ಅಂದರೆ ದರ್ಶನನ್ನ ಏನಾದರೂ ಬಚಾವ್ ಮಾಡೋದಕ್ಕೋಸ್ಕರ ಎ ಸೆವೆಂಟೀನ್ನ ಎ ಟೂಗೋ ಅಥವಾ ಎ ಒನ್ಗೋ ಚಾನ್ಸ್ ಇಲ್ಲ ಆತರ ಒಂದು ಒಂದ್ಸತಿ ಎಫ್ ಐ ಆರ್ ಇದು ಗಂಭೀರ ಪ್ರಕರಣ ಆ ಆತರ ಮಾಡಿದ್ರೆ ಇಡೀ ಸಮಾಜದಲ್ಲಿ ಜನಗಳು ನ್ಯಾಯಾಂಗ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಅದೇ ತುಂಬಾ ಗಂಭೀರವಾದ ಒಂದು ವಿಚಾರ ಬಿಡುತ್ತೆ ಅದು ಚಾನ್ಸ್ ಇಲ್ಲ ಸರ್ ಅದು ಮಾಡಿ ಯಾಕಂದ್ರೆ ಇಲ್ಲಿ ತುಂಬಾ ರಾಜಕೀಯ ಒತ್ತಡಗಳು ಕೇಳ ಬರ್ತಾ ಇದೆ ಮಾಡಿ ಬಿಡಿಸ್ಕೊಳ್ಳೇಬೇಕು ಬಿಡಿಸ್ಬೇಕು ಯಾಕಂದ್ರೆ ಈಗ ಒಂದಷ್ಟು ಜನ ನಿರ್ಮಾಪಕರು ಕೂಡ ಹೇಳ್ತಾ ಅವನ ಮೇಲೆ ನೂರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಅವರನ್ನ ಹೊರಗಡೆ ತರಬೇಕು ಹೇಳಿ ಒಂದಷ್ಟು ಒಳಗಡೆ ಒಂದಷ್ಟು ಪ್ಲಾನ್ ಕೂಡ ನಡೀತಾ ಇದೆ ಈಗ ಅವರು ಹೇಳಿದ್ರು ವಕೀಲರು ಹಾಗಾದ್ರೆ ಇನ್ ದಿಸ್ ಎಂಟೈರ್ ಎಪಿಸೋಡ್ ಯಾರು ಯಾರು ಏನೇನು ಮಾಡಿದ್ರು ತಿಳಿದಿದ್ದಾರು ಹತ್ತು ಸಾರಿ ತಿಳಿದಿದ್ದಾರು ಒದ್ದಿದ್ದಾರು ಹತ್ತು ಸಾರಿ ಒದ್ದಿದ್ದಾರು ತಲೆಗೆ ಹೊಡೆದಿದ್ದಾರು ಇವೆಲ್ಲ ಬರುತ್ತೆ ಹೌದು ಅದೇ ಹೈ ಸರ್ ಐ ವಿಲ್ ಕಲೆಕ್ಟ್ ಎವಿಡೆನ್ಸ್ ಆನ್ ರೈಟ್ ಆಲ್ ದ ಸಾರಿ ಓಡದವನಗೂ ಸುಮ್ಮನೆ ಅಲ್ಲೇ ನಿಂತಕೊಂಡಿದ್ದವನಗೂ ನಾನು ಇದ್ದೆ ಅಲ್ಲಿ ಆಫ್ ಕೋರ್ಸ್ 10 ಸಾರಿ ತಿವಿದವನಗೂ ನಾನು ಸುಮ್ನೆ ನಿಂತಕೊಂಡವನಗೂ ವೆದರ್ ದಿ ಪನಿಶ್ಮೆಂಟ್ ಈಸ್ 1 ಅಟ್ ದ ಸೇಮ್ ಫಾರ್ ದೋಸ್ ಟೂ ಪರ್ಸೆಂಟ್ಸ್ ಸಾರಿ ಇಲ್ಲ ಈ ಪ್ರಕರಣದಲ್ಲಿ ಅಲ್ಲ ಯಾರು ಸುಮ್ನೆ ನಿಂತ್ಕೊಂಡಿಲ್ಲ ಎಲ್ಲರೂ ಓಡದಿದ್ದಾರೆ ಪ್ರತಿಯೊಬ್ಬರು ಓಡದಿರೋದನೆ ಹೌದು ಅಂತಲ್ಲ ನಂದು ಒಂದು ವಿಚಾರ ಸರ್ ಅಷ್ಟೇ ಸೊ ನಾವು ಹೇಳ್ತೀವಿ ಆಯಿತು ಈಗ ದರ್ಶನ್ ಆರೋಪಿಯವರು ಸ್ಥಾನದಲ್ಲಿದ್ದಾರೆ ಪ್ರಕರಣ ಏನೋ ಕೋರ್ಟಲ್ಲಿ ಏನೋ ಒಂದು ಇತ್ಯರ್ಥ ಆಗುತ್ತೆ ಅಂತ ಬೇರೆ ಪ್ರಶ್ನೆ ಬಟ್ ಇಲ್ಲಿ ಅಷ್ಟು ಜನ ಏನೋ ಒಬ್ಬ ನಾಲ್ಕೈದು ಜನ ಹೊಡಿತಾ ಇದ್ದಾರೆ ಅಂದಾಗ ಒಬ್ರು ಬಿಡಿಸ್ತಕ್ಕಂಥ ಪ್ರಯತ್ನ ಅಥವಾ ಎಚ್ಚರಿಕೆ ಕೊಡ್ತಕ್ಕಂಥ ಪ್ರಯತ್ನ ಬೇಡ ಸರ್ ನಿಮ್ಮ ರೆಪ್ಯುಟೇಷನ್ ಬೇರೆ ಇದೆ ಭವಿಷ್ಯ ಹಾಳಾಗ್ತದೆ ಅಷ್ಟು ಜನದ ಮನಸ್ಸಲ್ಲಿ ಒಬ್ಬರಲ್ಲೂ ಅದು ಭಾವನೆ ಬಂದಿಲ್ಲ ಅಲ್ಲಿ ಯಾರಾದರೂ ಒಬ್ಬರು ಬುದ್ಧಿ ಹೇಳಿದ್ರೆ ಮೋಸ್ಟ್ ಪೋಲಿ ಅವ್ನು ಸಾಯ್ತಪ್ಪ ತಪ್ಪು ತಪ್ಪು ಭಾವನೆ ಅಂದ್ರೆ ಮನಸ್ಸಲ್ಲೂ ಸಹ ಗೊತ್ತಿರುತ್ತೆ ಈ ತರ ಹೊಡೆದ ಏನಾಗುತ್ತೆ ಅಂತೇಳಿ ಸೊ ಗೊತ್ತಿದ್ದು ಗೊತ್ತಿದ್ದು ಇವರು ಒಂದು ಕೃತ್ಯ ಮೇಲೆ ಆಯ್ತಲ್ಲ ಅವ್ರೆಲ್ಲಾರು ಜವಾಬ್ದಾರಿ ಸಮಾಪಲಾಗ್ತಾರೆ ಸರ್ ಹಾಗಾದ್ರೆ ಹದಿನೇಳು ಜನಕ್ಕೂ ಒಂದೇ ರೀತಿಯಾದಂತಹ ಶಿಕ್ಷೆ ಆಗುತ್ತಾ ಮಾಡ್ಬೇಕು ಈ ಪ್ರಕರಣದಲ್ಲಿ ಆಗುತ್ತಾ ಅಂತ ಆಗುತ್ತೆ ಈಸ್ ದೇರ್ ಎನಿ ಸಚ್ ಲ್ಯಾಂಡ್ ಮಾರ್ಕ್ ಕೇಸ್ ಪ್ಲೀಸ್ ಟೆಲ್ ಮಿ ಸರ್ ಯಾಕೆಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕಾಗುತ್ತೆ ಇಂತಹ ಒಂದು ಪ್ರಮುಖ ಪ್ರಕರಣ ಯಾವ್ದಾದ್ರೂ ದೇಶದಲ್ಲಿ ಆಗಿದ್ರೆ ದಯವಿಟ್ಟು ಈ ಕೇಸಲ್ಲಿ ಆಲ್ ದ ಸೆವೆಂಟೀನ್ ಮೆಂಬರ್ಸ್ ದಿ ಸೆವೆಂಟೀನ್ಸ್ ಕನ್ವೆಕ್ಟೆಡ್ ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಪವಿತ್ರ ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ತಗೊಂಡಿದ್ದು ಲಾಸ್ಟಲ್ಲಿ ಅವ್ರಿಗೆ

ದರ್ಶನ್ ಅವರಿಗೆಲ್ಲ ಕನ್ವಿಕ್ಟೆಡ್ ಫಾರ್ ಟ್ವೆಂಟಿ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಡಿಪೆಂಡ್ಸ್ ಆನ್ ಕಿಡ್ನಾಪಿಂಗ್ ಅಂಡ್ ಫಾರ್ ಪರ್ಪಸ್ ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಇಟ್ಸ್ ಅ ವೆರಿ ಗ್ರೀವಿಯಸ್ ಅಫೆನ್ಸ್ ಸರ್ ಅದು ಏ ಹೋಗೋ ಕರ್ಕೊಂಡು ಬಂದ್ಬಿಡೋರು ಅಂತ ಹೇಳಿದ್ರೆ ದುರ್ಗಕ್ಕೆ ಹೋಗ್ತಾರೆ ಅವರು ಕಿಡ್ನಾಪ್ ಮಾಡ್ತಾರೆ ಕರ್ಕೊಂಡ್ ಬರ್ತಾರೆ ಅಂಡ್ ಕರ್ಕೊಂಡು ಬಂದ ಮನೆಯಲ್ಲಿ ಮರ್ಡರ್ ಆಗುತ್ತೆ ಇಲ್ಲಿ ಒಂದು ಪ್ರಕರಣ ಹೇಳ್ತೀನಿ ಸರ್ ಮಾಲೂರಲ್ಲಿ ಒಂದು ಕಿಡ್ನಾಪ್ ಅಂಡ್ ರೇಪ್ ಇಲ್ಲಿ ನೋಡಿ ಕಿಡ್ನಾಪ್ ಅಂಡ್ ರೇಪ್ ಆದ ಪ್ರಕರಣದ್ದು ಇಪ್ಪತ್ತು ಮೂರು ದಿವಸದಲ್ಲಿ ಚಾರ್ಜ್ ಇದು ಕರ್ನಾಟಕದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲಿ ಇಲ್ಲಿ ಹೆಂಗೆ ಬರೀ ಪೊಲೀಸು ಎಲ್ಲ ಕೆಲಸ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎವಿಡೆನ್ಸ್ ಕೊಡ್ತಾರೆ ಇಲ್ಲಿ ಕೆಲವು ಪ ಸಂದರ್ಭದಲ್ಲಿ ಜುಡಿಷಿಯಲ್ ಸಿಸ್ಟಮ್ ಅಥವಾ ಅಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರ ಒಂದು ವಿವೇಚನಾ ಶೈಲಿ ಹೆಂಗಿರುತ್ತೆ ಅಂದರೆ ರೇಖಾ ಅಂತಕ್ಕಂಥ ಜಡ್ಜ್ ಮೇಡಮು ಇನ್ಸಿಡೆಂಟಾಗಿ ಇಪ್ಪತ್ತ್ ಮೂರು ದಿವಸದಲ್ಲಿ ಚಾರ್ಜ್ ಶೀಟ್ ಓಕೆ ಎಲ್ಲ ಮುಗಿಸ್ಕೊಂಡು ಫಾರ್ಟಿ ಫೈವ್ ಡೇಸಲ್ಲಿ ಡೆತ್ ಸೆಂಟೆನ್ಸ್ ಮಾಡ್ತಾರೆ

ಅದಕ್ಕೆ ಬೇಕಾದಂಥ ಇದನ್ನು ಡಿಫೆಂಡ್ ಮಾಡ್ತಕ್ಕಂಥ ಇವರು ದರ್ಶನ್ ಪರ ವಕೀಲರು ಅವರು ಅದಕ್ಕೆ ಬೇಕಾದ ಬೇರೆ ರೀತಿಯೇ ಅದಕ್ಕೆ ತಯಾರು ಮಾಡ್ಕೊಂಡಿರ್ತಾರೆ ಸೊ ಅಂತೆ ಕಂತೆಗಳಲ್ಲಿ ನಾವು ಕಾನೂನುಗಳ ವಿಚಾರಗಳು ತುಂಬ ಅದನ್ನು ಇದು ಮಾಡೋಕ್ಕಾಗಲ್ಲ ಸರ್ ತಾಳ್ ಇದು ಕಂಪೇರ್ ಮಾಡಿ ಹೇಳೋಕ್ಕಾಗಲ್ಲ ಅಥವಾ ಗೆಸ್ಟ್ ಮಾಡೋ ಹೇಳೋಕ್ಕಾಗಲ್ಲ ಅದನ್ನು ನಿಮ್ಗೆ ಹೇಳಿದ್ರೆ ಆ ಕೋಲಾರದ ಇನ್ಸಿಡೆಂಟು ಅವ್ರು ಏನು ನೋಡಲಿಲ್ಲ ತರ್ಸ್ಕೊಂಡು ಎವಿಡೆನ್ಸ್ಗಳು ಅಂದರೆ ಇದು ಎಷ್ಟು ಫಾಸ್ಟಾಗಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗುತ್ತೆ ಅಷ್ಟು ಫಾಸ್ಟ್ ಆಗಿ ನ್ಯಾಯ ಸಿಗ್ತಕ್ಕಂಥದ್ದು ಒಂದು ಅಶ್ವತ್ ಈಗ ನಾವು ಟ್ವೆಂಟಿ ಸಿಕ್ಸ್ ಲೆವೆನ್ ಇನ್ಸಿಡೆಂಟು ಎಲ್ರಿಗೂ ಗೊತ್ತಿದೆ ಅದರಲ್ಲಿ ಏನು ಅಜ್ಮಲ್ ಕೋರ್ಸ್ ಆ ಕೇಸನ್ನು ಎಷ್ಟು ಫಾಸ್ಟ್ ಆಗಿ ನಾವು ಡೀಲ್ ಮಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೊಬ್ಬ ಉಜ್ವಲ್ ನಿಕಮ್ ಅಂತ ಅವರು ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಆಗ್ತಾರೆ ಬಹಳ ಫಾಸ್ಟ್ ಆಗಿ ಆಗುತ್ತೆ ಎಲ್ಲ ಟ್ರಯಲ್ ಆಗುತ್ತೆ ಅವನಿಗೆ ಡೆತ್ ಸೆಂಟೆನ್ಸ್ ಆಗುತ್ತೆ ಹಾಗೆ ನಾವು ಹಂಗಂತ ಹೇಳಿ ನಾನು ಹೇಳೋದು ಎಲ್ಲ ಆಗಬೇಕು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಪ್ರಾಸಿಕ್ಯೂಷನ್ಸ್ ಬಗ್ಗೆ ಮತ್ತೆ ಟ್ರಯಲ್ಗಳ ಬಗ್ಗೆ ವಿಚಾರಣೆಗಳ ಬಗ್ಗೆ ಬೇಕಾದಷ್ಟು ಜಜ್ಮೆಂಟ್ಗಳು ಕೊಟ್ಟಿದೆ ಕೊಟ್ಟಿಲ್ಲ ಅಂತಲ್ಲ ಅಂತಕ್ಕಂಥದ್ದು ಡಿಲೇ 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 ಚಂದ್ರಚೂಡ್ ಪಾಪ ಅಳ್ತಾ ಇದ್ದಾರೆ ಈ ಕೋರ್ಟ್ಗಳ ಒಂದು ಪ್ರಕರಣಗಳು ರಾಶಿ 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 ಆಗಿರ್ತಕ್ಕಂಥ ಇದರಲ್ಲಿ ಹಾಗಾಗಿ ಎಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಫಾಸ್ಟಾಗಿ ಆಗಬೇಕು ಇವ್ರು ಹೇಳಿದ್ರಲ್ಲ ಈಗ ಬೇಗನೆ ಟ್ರಯಲ್ ಆಗಿ ಬೇಗ ತ್ರೀ ಮಂತ್ಸ್ ಒಳಗೆ ನೀವು ಚಾರ್ಜ್ ಶೀಟ್ ಹಾಕಬೇಕು ಆಸ್ ಪರ್ ದ ರೂಲ್ ಆಯ್ತು ಈಗ ಸಿ ಆರ್ ಪಿ ಎಸ್ ನಾಳೆಯಿಂದ ಜ ಜೂಲೈಯಿಂದ ಬೇರೆ ಇದು ಬರ್ತಾ ಇದೆ ಈಗ ಇನ್ನೂ ಕೆಲವು ಕೇಸ್ ಎಸ್ ರಿಸ್ಟೆಡ್ ಬಿಫೋರ್ ಪ್ರಿಯರ್ ಟು ಓಕೆ ಫೈನ್ ಇದೆಲ್ಲ ಸರಿಯಾದ ರೀತಿನಲ್ಲಿ ಎಲ್ಲ ಆದ್ರೆ ಓಕೆ ಆಗ್ತಕ್ಕಂತ ಅವನಿಗೆ ನಿಜವಾಗಲೂ ತಪ್ಪು ಮಾಡಿದ ಅವ್ನಿಗೆ ಶಿಕ್ಷೆ ಆಗುತ್ತೆ ಆಗತ್ತಾ ಇದು ಪ್ರಶ್ನೆ ನಿಜವಾಗಲೂ ಶಿಕ್ಷೆ ಆಗತ್ತೆ ಉತ್ತರ ಭಾರತದಲ್ಲಿ ಒಬ್ರು ಸ್ವಾಮೀಜಿ ಇದ್ರು ದೇರಾ ಸ್ವಚ್ಛ ಸೋತ ಸೋದ ಅವರಿಗೆ ಪನಿಷ್ಮೆಂಟ್ ಆಯ್ತು ನೋಡಿ ಅದಕ್ಕೆ ಪನಿಷ್ಮೆಂಟ್ ಆಯ್ತು ಇದು ಎಷ್ಟು ಇನ್ಫ್ಲೂಯನ್ಸ್ ಇತ್ತು ಅಂತ ಅವ್ರು ಮನಸ್ಸು ಮಾಡೋದು ಏನ್ ಬೇಕಾದ್ರೂ ಮಾಡೋದು ಬಟ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಕರೆಕ್ಟ್ ಆದ್ದರಿಂದ ಅವ್ರಿಗೂ ಸಾಕಷ್ಟು ಪನಿಷ್ಮೆಂಟ್ಗಳಾಗಿದೆ ಸರಿ ಈಗ ನೈಂಟಿ ಡೇಸ್ಗೆ ತೊಂಬತ್ತು ದಿನದಲ್ಲಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಆ ಹತ್ರ ಒಂದೂವರೆ ಸಾವಿರ ಪುಟ ಅಥವಾ ಎರಡು ಸಾವಿರ ಪುಟ ಚಾರ್ಜ್ ಶೀಟ್ ಇದೆ ಅಂತಂತ ಹೇಳಿ ಸಲ್ಲಿಕೆ ಮಾಡ್ತಾರೆ ಅದಾದ ನಂತರ ವಾಟ್ ನೆಕ್ಸ್ಟ್ ಸರ್ ಮುಂದೆ ಏನಾಗ್ಬೋದು ಕೋರ್ಟಲ್ಲಿ ಸರ್ ಏನಾಗಿದೆ ಫಾರ್ ಎಕ್ಸಾಂಪಲ್ ನೈಂಟಿ ಡೇಸಲ್ಲಿ ಆದರೆ ಅವರು ಪೊಲೀಸ್ ಹ್ಯಾಸ್ ಟು ಸಬ್ಮಿಟ್ ದ ಫೈನಲ್ ಚಾರ್ಜ್ ಶೀಟ್ ಅಂದರೆ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಅಂಡ್ ಅವತ್ತಿನ ದಿವಸ ಅಪ್ಲಿಕೇಶನ್ ಕೊಡಬೇಕು ಇಲ್ಲ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೇವೆ ಅಂತ ಯಾವ್ದು ಟೂ ಪ್ರೋಸೆಸ್ ಅವರು ನೈಂಟಿ ಡೇಸಲ್ಲಿ ಆಗ್ತಾ ಇದ್ದರೆ ನೈಂಟಿ ಫಸ್ಟ್ ದ ಬೆಲ್ ಓಕೆ ಒಂದು ವೇಳೆ ಸರ್ ಒಂದು ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಮತ್ತೆ ಯಾವುದೋ ಒಂದು ಸಣ್ಣ ಎವಿಡೆನ್ಸ್ ಸಿಗುತ್ತೆ ಅಥವಾ ಏನೋ ಒಂದು ದೊಡ್ಡ ಎವಿಡೆನ್ಸ್ ಅಗೇನ್ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಮಾಡಬಹುದಾ ಹೆಂಗೆ ಮಾಡಬಹುದು ವಿತ್ ಪರ್ಮಿಷನ್ ಆಫ್ ಕೋರ್ಟ್ 173 ಕೋರ್ಟ್ ಪರ್ಮಿಷನ್ ತಗೊಳ್ಳಬಹುದು ಓಕೆ ಮಾಡಬಹುದು ತನಿಖೆ ಮಾಡಿ ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಬಹುದು ಓಕೆ ಅದನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡಿದ್ದು ಮತ್ತೆ ನೈಂಟಿ ಡೇಸ್ವರೆಗೂ ನೋಡಿದ ಇರುತ್ತೆ ಅದು ಅದು ದಿಸ್ ಇಸ್ ಒನ್ ಬ್ಲಂಡರ್ ದಟ್ ಇಸ್ ಬಿನ್ ಬಿಕಾಸ್ ವೆನ್ ದಿ ಕೋರ್ಟ್ ಹ್ಯಾಸ್ ಗೀವನ್ ದೇ ಎಸ್ ಪರ್ಮಿಷನ್ ಫಾರ್ ದಿಸ್ ಥಿಂಗ್ ಕಂಟಿನ್ಯೂಸ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಟೈಮ್ ಕೊಡಬೇಕು ದ ಕೋರ್ಟ್ ವಿಲ್ ನಾಟ್ ಗೀವ್ ಸ್ಪೆಸಿಫಿಕ್ ಟೈಮ್ ನಾರ್ ದ ಡೇಟ್ ದಿಸ್ ಥಿಂಗ್ ಇಷ್ಟರಲ್ಲೇ ನೀವು ಪ ಇದು ಮಾಡಬೇಕು ಅಂತ ಹೇಳಿದ್ರೆ ಕೊಡೋದಿಲ್ಲ ಅವ್ರು ಆಯಿತು ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ ಬಟ್ ಪೊಲೀಸ್ ವಿಲ್ ಟೇಕ್ ದ ಅಡ್ವಾಂಟೇಜ್ ಆಫ್ ದಿಸ್ ಒನ್ ಆ್ಯಂಡ್ ಕಂಟಿನ್ಯೂ ದಿಸ್ ಥಿಂಗ್ ಬಿಕಾಸ್ ಈಗ ನಮ್ಗೆ ಇನ್ನೂ ಇನ್ನೂ ಸಿಕ್ಕಿಲ್ಲ ಸರ್ ಆ ಕೆರೆಯಲ್ಲಿ ಈ ಕೆರೆಯಲ್ಲಿ ದೊಡ್ಡ ಕೆರೆಯಲ್ಲಿ ಚಿಕ್ಕ ಕೆರೆಯಲ್ಲಿ ಎಲ್ಲ ಹುಡುಕ್ತಾ ಇದೀವಿ ಸರ್ ಇನ್ನೂ ನಮಗೆ ಇದು ಸಿಗಲಿಲ್ಲ ಏನೋ ಮೊಬೈಲ್ ಸಿಗಲಿಲ್ಲ ಅಂತ ಹೇಳಿದೆ ಆಯಿತು ಈಗ ಮೊಬೈಲ್ ಯಾವುದೋ ಒಂದು ಬೇರೆಯವರೊಂದು ಸಿಮ್ ಕಾರ್ಡ್ ಅನ್ನೋ ತೊಗೊಂಡ್ರು ಆ ಸಿಮ್ ಕಾರ್ಡ್ ಐ ಇ ಎಮ್ ಎ ಒಂದು ನಂಬರ್ ಇರುತ್ತಲ್ಲ ಒಂದು ಟ್ವೆಂಟಿ ನಂಬರ್ಸ್ದು ಯಾವುದೋ ಅದು ಅದು ಅದಿಲ್ಲ ಈಗ ದೇ ಹ್ಯಾವ್ ಟು ಫೈಂಡ್ ಔಟ್ ಓಕೆ ದೇ ಟು ಯೂಸ್ ದಟ್ ಲೈಟ್ಸ್ ಅದು ನೋಡ್ಬೇಕು ಅದು ಒಳಗಡೆ ಎಲ್ಲಿ 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 ಅಂತ ಹೇಳ್ದೆ ಇವ್ರು ಸುಮ್ಮನೆ ಹೋಗಿದ್ದಾಗ ಕೆರೆನಲ್ಲಿ ನೀರು ಅಲ್ಲಾಡಿಸ್ಕೊಂಡಿದ್ದೆ ಎಲ್ಲ ಭಾಷೆ ಇದಿಲ್ಲ ಸರ್ ಸಿ ದಿಸ್ ಇಸ್ ನಾಟ್ ದ ಕೇಸ್ ಆಫ್ ಇನ್ವೆಸ್ಟಿಗೇಷನ್ ಟು ಶೂ ಯೂಸ್ ಅವರ್ ಮೈಂಡ್ ನೋಡ್ಬೇಕು ಸರ್ ಈಗ ಸ್ಯಾಟಲೈಟ್ ಅದಕ್ಕೆ ಏನು ಮಾಡಿದ್ದಾರೆ ಈಗ ಅದೇ ಹೆಸರಲ್ಲಿ ಇನ್ನೊಂದು ಸಿಮ್ ತಗೊಂಡು ಸರ್ಕಾರ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಇದನ್ನ ಮಡಿವಾಳ ಎಫ್ ಎಸ್ ಎಲ್ ಸರ್ ಇಲ್ಲಿ ಪ್ರಮುಖವಾಗಿ ಎಫ್ ಎಸ್ ಎಲ್ ವರದಿ ಈ ಕೇಸಲ್ಲಿ ಎಫ್ ಎಸ್ ಎಲ್ ವರದಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಸರ್ ಈ ಕೇಸಲ್ಲಿ ಸರ್ ಈಗ ಸುಮಾರು ತನಿಖೆಗಳಲ್ಲಿ ನಾವು ನೋಡಿರೋ ಪ್ರಕಾರದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟು ತುಂಬ ಪರಿಪೂರ್ಣವಾಗಿ ಮತ್ತು ಬದ್ಧವಾಗಿರ್ತಕ್ಕಂಥ ಒಂದು ರಿಪೋರ್ಟು ಸೊ ಇದು ಕೋರ್ಟಲ್ಲಿ ತುಂಬ ಒಂದು ಜಡ್ಜ್ಮೆಂಟ್ ವಿಚಾರಗಳನ್ನಾಗಲಿ ಅಥವಾ ಸಾಕ್ಷಿಗಳನ್ನಾಗಲಿ ಒಂದು ಪರಿಗಣಿಸೋ ವಿಚಾರದಾಗಲಿ ತುಂಬ ಪ್ರಮುಖ ಪತ್ರ ಬೀರುತ್ತೆ ಸರ್ ಅಂದರೆ ಇಲ್ಲಿ ದರ್ಶನ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಸರ್ ಅದು ಹೇಳೋದಲ್ಲ ಇಟ್ ಡಿಪೆಂಡ್ಸ್ ಆನ್ ದಿ ಟ್ರಯಲ್ ಸಾಕ್ಷಿಗಳು ಈಗ ಲಭ್ಯ ಆಗಿರ್ತಕ್ಕಂಥ ಸಾಕ್ಷಿಗಳು ಈಗ ಮೌಖಿಕ ಸಾಕ್ಷಿಗಳಿದೆ ಸಾಕ್ಷಿಗಳು ಈಗ ನಾವು ಇಲ್ಲಿ ಫೇಸ್ ಟು ಫೇಸ್ ಅಲ್ಲಿ ಕ್ರಾಸ್ ಮಾಡಬೇಕಾದ್ರೆ ಎವಿಡೆನ್ಸ್ಗಳನ್ನ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಇವೆಲ್ಲ ಆ ಸಂದರ್ಭಗಳಿಗೆ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ನಾವು ಅದನ್ನು ತೀರ್ಮಾನ ಮಾಡ್ಬೋದು ಸೊ ಇದರಲ್ಲಿ ನಾವು ಯಾವುದೇ ರೀತಿಯ ಒಂದು ಹೈಪೋಥೆಟಿಕಲ್ ವೇನಲ್ಲಿ ಹೋಗೋಕೆ ಭಾಳ ಕಷ್ಟ ಆಗ್ತದೆ ಓಕೆ ಸರ್ ದರ್ಶನ್ ಮುಂದಿರುವಂತಹ ಆಪ್ಷನ್ಗಳು ಏನು ಸರ್ ಆಕ್ಚುಲಿ ದರ್ಶನ್ ಎಷ್ಟು ಸ್ಪೆಂಡ್ ಇದ್ದು ಸರ್ಕಾರಿ ಖಾನಾ ಜೈಲ್ ಕಸೋನಾ ದೂಸರಕ್ಕೆ ಆ ಹೈಸ್ ಆ ಬೋಲಿ ಆ ಬೋಸ್ ಇದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರು ಜಡ್ಜ್ ಅವರು ಅಡ್ವೊಕೇಟ್ ಎಲ್ಲ ತಗೊಂಡಿರ್ತಾರೆ ಪರ್ಮಿಷನ್ನು ಬಟ್ಟೆಗಳು ಮತ್ತೆ ಕಂಬಳಿಗಳು ಮತ್ತೆ ಇದು ಬಿರಿಯಾನಿ ಅದು ಇದು ಎಲ್ಲ ತಂದು ಕೊಡಬಹುದು ಡೈಲಿ ಅಂತ ಹೇಳಿದ ಹೇಳಿರ್ತಾರೆ ಅವರು ಮಿಸಸ್ ವಿಜಯಲಕ್ಷ್ಮಿ ಅವರು ತಂದು ಕೊಡ್ತಾ ಇರ್ತಾರೆ ಏನು ನಡೀತದೆ ಇರುತ್ತೆ ಬಟ್ ಹಿ ಹ್ಯಾಸ್ ಟು ಸ್ಪೆಂಡ್ ಡೇಟ್ಸ್ ಬಹಳ ಕಷ್ಟ ಇರುತ್ತೆ ಮತ್ತೆ ಮುಂದೆ ಜೈಲಿಗೆ ಜೈಲಲ್ಲಿ ಹೋಗಿ ಮಾಡಿದವ್ರಿಗೆ ಮತ್ತೆ ಗೊತ್ತು ಬೇರೆಯವರಿಗೆ ಗೊತ್ತಾಗೋದಿಲ್ಲ ಸರ್ ಅದು ಸುಮ್ಮನೆ ಇದು ಸರ್ಕಾರಿ ಖಾರ ಬೆಳಿಗ್ಗೆ ಆರು ಗಂಟೆಗೆ ಟೀ ಚಾಯಾಯ ಹಾಂ ಮತ್ತೆ ಏಳುವರೆಗೆಲ್ಲ ಒಂದು ಗಂಟೆ ಟೈಮ್ ಮತ್ತೆ ಏ ಆಯಾ ನಡಿ ಸರಿ ಮತ್ತೆ ಹನ್ನೊಂದುವರೆಗೆ ಫಸ್ಟ್ ಕ್ಲಾಸ್ ಆಗಿ ಮುದ್ದೆ ಕೊಡ್ತಾರೆ ಹೌದು ಅಲ್ಲ ಸರ್ ಈಗ ಇನ್ನೊಂದೇನಂತಂದ್ರೆ ಸಾಕ್ಷಿಗಳೇನಾದ್ರೂ ಈ ಸಂದರ್ಭದಲ್ಲಿ ನಾಶ ಮಾಡೋದಕ್ಕಾಗುತ್ತ ಅಂತ ಆಯ್ತು ಓಕೆ ಒನ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮೂಲಕ ಏನು ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಈ ಟೈಮಲ್ಲಿ ಏನಾದರೂ ಒಂದ್ ಸ್ವಲ್ಪ ಏನಾದರೂ ದರ್ಶನ್ ಫೇವರ್ ಆಗಿ ಮಾಡಪ್ಪ ಏನಾದರೂ ಅವನೊಂದು ಒಬ್ಬನ್ನ ಹೊರಗಡೆ ತರುವಂಥ ಒಂದು ಪ್ರಯತ್ನ ಮಾಡೋಣ ಆ ಪಾಸಿಬಲಿಟಿ ಸರ್ ಪಾಸಿಬಿಲಿಟಿ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಹೇಗೆ ಅಂತ ಹೇಳಿದ್ರೆ ಔಟ್ ಆಫ್ ಟೆನ್ ಮೆಂಬರ್ಸ್ ಇರ್ತಾರಲ್ಲ ವಿಟ್ನೆಸ್ ಅದರಲ್ಲಿ ಒಬ್ಬರ ಇಬ್ಬ ಅವನು ಹಿ ವಿಲ್ ಸರೆಂಡರ್ ಫಾರ್ ದ ಅದರ್ ಥಿಂಗ್ಸ್ ಮೋನಿಟರಿ ಬೆನಿಫಿಟ್ಗೆ ಮತ್ತೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗೆ ದಟ್ ಕರೆಕ್ಟ್ ಕರೆಕ್ಟಾಗಿ ಹೇಳೋ ಸುಮ್ಮನೆ ಗೊತ್ತಿಲ್ಲ ಅಂತ ಹೇಳಿ ಏನ್ ಮಾಡ್ಕೊಳ್ತಾರೆ ಅವ್ರ ಆಗೋಲ್ಲ ಹೇಳೋ ನೋಡೋಣ ಅಂತ ಹೇಳಿದ್ರೆ ಹೇಳಿದ್ಬಿಟ್ರೆ ವೆರಿ ಥ್ಯಾಂಕ್ಸ್ ಅದ್ರ ಏಟ್ ಮೆಂಬರ್ಸ್ ಎವಿಡೆನ್ಸ್ ಬಟ್ ರೆಸ್ಟ್ ಟೂ ತ್ರೀ ಮೆಂಬರ್ಸ್ ಅವ್ರೇನ್ ಮಾಡ್ತಾರೆ ಇಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ಅದು ಪ್ರೆಜರ್ ಆಗಿ ಏನೋ ರೂಮ್ ಏನೋ ಬರ್ಕೊಳ್ತಾ ಇದ್ರು ಗೊತ್ತಿಲ್ಲ ಏನ್ ಬರ್ಕೊಂಡ್ರು ಅಂತ ಹೇಳಿದೆ ಸರ್ ಸಾಕ್ಷಿ ನಾಶಕ್ಕೆ ಕೆಲವು ನಿಮ್ಗೆ ಉದಾಹರಣೆಗಳು ಹೇಳ್ತೀನಿ ಈ ಬಿಬಿಎಂಪಿನಲ್ಲಿ ಒಂದು ದೊಡ್ಡ ಹಗರಣ ಆಗುತ್ತೆ ಈ ಬಿಬಿಎಂಪಿ ಕಚೇರಿಗೆ ಬೆಂಕಿ ಈ ತರದ್ದು ಮಾಡ್ಲೇಬೇಕು ಅಂತಕ್ಕಂಥ ವಿಚಾರ ಬಂದ್ರೆ ಆಯ್ತಲ್ಲ ಸಾಕ್ಷಿ ನಾಶ ಮಾಡಿ ಉಳ್ಸ್ಕೊಂಡು ಇಟ್ ಡಸೆಂಟ್ ಮ್ಯಾಟರ್ ಹ್ಞೂ 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 ನಮ್ಮಲ್ಲಿ ಎಲ್ಲದಕ್ಕೂ ಸಾಧ್ಯತೆ ಇರುತ್ತೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ಓಕೆ ಸರ್ ಇನ್ನೊಂದು ಒಬ್ಬ ಸೆಲೆಬ್ರಿಟಿಗೆ ಏಕೆಂದರೆ ದರ್ಶನ್ನು ನಾರ್ಮಲ್ ಆ್ಯಕ್ಟ್ರ್ಗಳು ತರಲ್ಲ ಅವನು ಯಾಕೆಂದರೆ ಸಾಕಷ್ಟು ಪಾಪ್ಯುಲಾರಿಟಿ ಇರುವಂಥ ಆ್ಯಕ್ಟ್ರು ಜೊತೆಗೆ ಒಂದಷ್ಟು ಸುಮಾರು ಒಂದು ಐವತ್ತರಿಂದ ಅರುವತ್ತು ಲಕ್ಷ ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ನಟ ಸೊ ಒಬ್ಬ ನಟ ಆ ರೀತಿಯಾದಂಥ ಇದ್ದಂಥ ಒಬ್ಬ ನಟ ಯಾಕೆ ಇಂತಹ ಒಂದು ಕೇಸಲ್ಲಿ ಈ ರೀತಿಯಾಗಿ ಸಿಕ್ಕಿಬೀಳುವಂಥ ಒಂದು ಪರಿಸ್ಥಿತಿ ಯಾಕೆ ಬಂದ್ರು ಸರ್ ಅದಲ್ಲ ಈಗ ಅದು ಮಾಮೂಲಿ ಅವ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಳೋಣ ನಟ ಅಂತ ಹೇಳದ ಮೇಲೆ ದೇವಲೋಕದಿಂದ ಉದುರು ಬಿದ್ದವ್ರೇನಲ್ಲ ಅವರು ಒಬ್ಬ ಮನುಷ್ಯ ಸಹಜವಾಗಿ ನಾವು ವಿ ಹ್ಯಾವ್ ಟು ಥಿಂಕ್ ಇನ್ ದಿಸ್ ವೇ ಮತ್ತೆ ಕಾನೂನಿಗೆ ಎಲ್ಲರೂ ಒಂದೇ ಹಾಗಾಗಿ ದರ್ಶನೂ ಒಂದೇ ಅಥವಾ ಇನ್ನೊಬ್ರು ಒಂದೇ ನೀವು ಕೇಳಿದ್ರೆ ಆಪ್ಷನ್ಸ್ ವಾಟ್ ಆರ್ ಆಲ್ ದಿ ಆಪ್ಷನ್ಸ್ ಬಿಫೋರ್ ದರ್ಶನ್ ಅಂತ ಈಗ ಅವ್ರು ಹೇಳೋದು ಬಹಳ ಚೆನ್ನಾಗಿ ಹೇಳಿದ್ರು ಏನು ಈಗ ಏನು ಜೈಲ್ ಸೋನಾ ಅಥವಾ ಖಾನಾ ಎಲ್ಲ ಅವಿರುತ್ತೆ ಎಂಟೈರ್ ಇದರಲ್ಲಿ ಇನ್ಸಿಡೆಂಟ್ ಎಂಟೈರ್ ಈ ಎಪಿಸೋಡ್ ಅಥವಾ ಪ್ರಕರಣದಲ್ಲಿ ಪ್ರಕರಣದಲ್ಲಿರತಕ್ಕಂಥದ್ದು ಇಷ್ಟೇ ಟೆಕ್ನಿಕಾಲಿಟೀಸ್ ಡಿಲೇಸ್ ಅಂಡ್ ಸಪ್ರೆಷನ್ಸ್ ಅಂಡ್ ಡಿಸ್ಟ್ರಾಯಿಂಗ್ ಡಿಸ್ಟ್ರಕ್ಷನ್ಸ್ ಗೊತ್ತಿಲ್ಲ ಅದು ಯಾವತ್ತು ಕೂಡ ಇಂಥ ಒಂದು ಕೆಲಸಗಳು ಇಟ್ ಇಸ್ ಇಲ್ಲಿಗಲ್ ಅಫ್ಕೋರ್ಸ್ ಅನ್ಲಾಫುಲ್ ಇಲ್ಲಿಗಲ್ ನೀವು ಏನು ಬೇಕಾದರೂ ಹೇಳಿ ಇವೆಲ್ಲ ನಡೆಯೋದು ತೆರೆಮರೆಯ ಹಿಂದೆ ನಡೆಯುತ್ತೆ ಈಗ ನಾವು ಲೆಟ್ ಇಸ್ ನಾಟ್ ಪ್ರಿಸ್ಯೂಮ್ ಏನೋ ಅದನ್ನು ನಾವು ಏನೋ ಒಂದು ಹೈಪಥಟಿಕಲ್ ಆಗಿ ನಾವು ಹೇಳ್ತಕ್ಕಂಥದ್ದು ಅಲ್ಲ ಇವೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಆಗುತ್ತೆ ಅದು ಅಥವಾ ಅದು ಆಗುತ್ತಾ ಅದು ಚೈನ್ ಆಫ್ ಆಕ್ಷನ್ಸ್ ಹೆಂಗಿರುತ್ತೆ ಒಬ್ಬನ್ನು ತಪ್ಪಿಸಲಿಕ್ಕೆ ಯಾವ ಯಾವ ರೀತಿನಲ್ಲಿ ಕೊಂಡಿಗಳು ಬೆಳಿತಾ ಹೋಗುತ್ತೆ ಒಂದು ಫ್ರಮ್ ದಿಸ್ ಸೈಡ್ ಇನ್ವೆಸ್ಟಿಗೇಷನ್ ಫ್ರಮ್ ದಟ್ ಸೈಡ್ ಪ್ರಾಸಿಕ್ಯೂಷನ್ ಫ್ರಮ್ ದಟ್ ಸೈಡ್ ಆಫ್ ದಿ ಪವರ್ಫುಲ್ ಟಫ್ ಅಲ್ಲ ಈ ಮೂರು ಒನ್ ಸೈಡ್ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ವಲ್ಪ ಜಾಳ ಜಾಳು ಜಾಳು ಪ್ರಾಸಿಕ್ಯೂಷನ್ ಜಾಳು 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 ಅಡ್ವಕೇಟ್ ಟು ದಟ್ ಸೈಡ್ ಸ್ಟ್ರಾಂಗ್ ಈಗ ಎಸ್ ಪಿ ಪಿ ಬದಲಾವಣೆ ಚರ್ಚೆ ವಿಚಾರಕ್ಕೆ ಕೈ ಹಾಕ್ಲಿಲ್ಲ ಅವ್ರನ್ನೇ ಕೂಡ ಮುಂದುವರಿಸ್ತು ಯಾಕಂದ್ರೆ ಪ್ರಸನ್ನ ಕುಮಾರ್ ಸಚಿವ ಜನಾರ್ದನ್ ಇದ್ರು ಬಹಳ ಎಮಿನೆಂಟ್ ಎಮಿನೆಂಟ್ ಆಗಿದ್ರು ಅವರನ್ನು ಪಾಪ ಮತ್ತೆ ಜಾಧವ್ ಇದ್ರು ಅವರೆಲ್ಲ ಎಮಿನೆಂಟ್ ಪ್ರಾಸಿಕ್ಯೂಟರ್ಸ್ ಇದ್ರು ಈಗ ಅವರೆಲ್ಲ ಇಲ್ಲ ಸ್ವಲ್ಪ ಕೆಲವರು ನನಗೆ ಯಾಕೆಂತ ಈ ಪ್ರಶ್ನೆ ನೀವು ಕೇಳಿ ಸರಿ ಇದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಚೇಂಜ್ ಮಾಡೋದ್ರಿಂದ ಏನಾದರೂ ಆರೋಪಿಗಳಿಗೆ ಫೇವರ್ ಆಗುತ್ತಾ ಏನಕ್ಕೆ ಅಂದರೆ ಈಗ ಒಬ್ಬೊಬ್ಬರು ಜ್ಞಾನ ಒಬ್ಬೊಬ್ಬರಿಗೆ ಸೀಮಿತ ಆಗಿರುತ್ತೆ ಅಡ್ವೊಕೇಟ್ಸ್ ಅಲ್ಲಿ ಒಬ್ಬೊಬ್ರಿಗೆ ನಂತರ ಅವ್ರದ್ದು ಚಾಲಕ ಬುದ್ಧಿಗಳು ಅವ್ರ ನಾಲೆಡ್ಜ್ ಇರುತ್ತೆ ಚಾಣಾಕ್ಷತನ ಇರುತ್ತೆ ಎಸ್ ಪಿ ಇವರು ನಮ್ಮ ಪ್ರಸನ್ನ ಕುಮಾರ್ ವಿಚಾರದಲ್ಲಿ ಅವ್ರದ್ದು ಹಿನ್ನೆಲೆ ನೋಡಿದಾಗ ಅವರು ಡಿಗೆ ಸಾಕಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಕೇಸಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಮತ್ತೆ ಸಿಬಿಐ ಗೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಎಸ್ ಬಿ ಐಗೆ ಸೊ ಹಾಗಾಗಿ ಅವರಲ್ಲಿ ಒಂದು ಇನ್ವೆಸ್ಟಿಗೇಷನ್ದು ಮತ್ತು ಒಂದು ಏನು ಕೋರ್ಟಿನ ಒಂದು ಚರ್ಚೆಗಳು ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮತ್ತು ಆರ್ಗ್ಯೂ ಮಾಡ್ತಕ್ಕಂಥದ್ದು ಸೊ ಈಗ ಸದ್ಯಕ್ಕೆ ಲೀಡಿಂಗ್ ವ್ಯಕ್ತಿ ಮತ್ತು ಸಕ್ಸಸ್ ಕಂಡಿರ್ತಕ್ಕಂಥ ವ್ಯಕ್ತಿ ಸೊ ಅವರಿದ್ದರೆ ಖಂಡಿತ ಒಂದು ತನಿಖೆಯ ವಿಚಾರದಲ್ಲಿ ಮತ್ತು ನ್ಯಾಯಾಂಗದ ಪ್ರಕರಣದ ವಿಚಾರದಲ್ಲಿ ಒಂದು ಪಾಸಿಟಿವ್ ಆಗಿ ಕೆಲಸ ಆಗ್ತಕ್ಕಂಥ ಒಂದು ನಂಬಿಕೆ ಓಕೆ ಸರ್ ಈ ಒಂದು ಕೇಸಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಆಗಿದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಟೆಲಿಂಗ್ ಹಂಡ್ರೆಂಡ್ ತೌಸಂಡ್ ಟೈಮ್ಸ್ ಟ್ರಾನ್ಸ್ಪರೆಂಟ್ ಆಗಿ ಆಗಿದೆ ಸರ್ ಇಟ್ಸ್ ನಾಟ್ ಸುಮ್ಮನೆ ಜೊ ಜೋಕ್ ಆಗಿ ನಾವು ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟಲ್ಲಿ ಆಗಿದೆ ಸರ್ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ ಮನಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಏನಿಲ್ಲ ಆಗಿದೆ ಸರ್ ಲೈಕ್ ಯೂನಿವರ್ಸಿಟಿಂಗ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಲೈಕ್ ಡಿ ಸಿ ಬಿ ವೆಸ್ಟ್ ಆಂಡ್ ಎ ಸಿ ಬಿ ವಿಜಯನಗರ್ ಅಂಡ್ ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ಏನಾಗಿದೆ ದ ಕಮಿಷನರ್ ಮಿಸ್ಟರ್ ದಯಾನಂದ್ ವಾಟ್ ಈಸ್ ಎಡ್ ಇನ್ ಇಕ್ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಅವ್ರು ಸ್ಟಾರ್ಟ್ ಆಗೋಯ್ತು ಯಾವಾಗ ಎಣ್ಣೆ ಅಲ್ಲಿ ಇಲ್ಲಿ ಹೋಗಬೇಕು ಆ ಕಡೆ ದುರ್ಗಕ್ಕೆ ಹೋಗಬೇಕು ಈ ಕಡೆ ಪಟ್ಟಣಗಿರಿಗೆ ಹೋಗಬೇಕು ಈ ಕಡೆ ಡೆಡ್ ಬಾಡಿ ಓಡಿ ಆಗ ಏನು ಮಾಡೋದು ಕಮಿಷನ್ ಇಂಟರ್ಫಿಯಂಟ್ ಉಂಟಿದೆ ಇನ್ವೆಸ್ಟಿಗೇಷನ್ ಅಂಡ್ ಸೆಟ್ ಈಗ ಈ ಕೇಸ್ ಎಲ್ಲ ಗ್ರೂಪ್ ವೈಸ್ ಮಾಡಾಕ್ಬಿಡ್ತೀನಿ ಒಂದೊಂದು ಗ್ರೂಪ್ ಒಂದೊಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದೆ ದೇ ಹ್ಯಾಟ್ ಟು ರಿಪೋರ್ಟ್ ಅದೇ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ದೇವ್ ಬೇ ದೇ ದೇ ಕೆಲ ಕಲೆಕ್ಟ್ ಮೋರ್ ಎವಿಡೆನ್ಸ್ ಅದ್ರದಾನೆ ಎನಿ ದಿಸ್ತಿಂಗ್ ಲ್ಯಾಬ್ಸಸ್ ಮಾಡೋಕ್ಕೂ ಆಗೋದಿಲ್ಲ ಆಗ ಆಗ ಕಮಿಷನ್ ಏನು ಮಾಡ್ತೀನಿ ಅಷ್ಟು ದಯಾನೆಂದು ಎಲ್ಲ ಗ್ರೂಪ್ ವೈಸ್ ಮಾಡಿಬಿಟ್ಟಿದ್ದೆ ಆ ಒಂದೊಂದು ಗ್ರೂಪ್ ಒಂದೊಂದು ನೀನು ನೀನು ಅಲ್ಲಿ ಹೋಗ್ತೀಯ ದುರ್ಗಕ್ಕೆ ಆ ದುರ್ಗದಲ್ಲಿ ನೀನು ಇಲ್ಲಿ ಪಟ್ಟಣಗೆರೆಗೆ ಹೋಗ್ತೀಯಾ ಆ ಶೆಡ್ಡಲ್ಲಿ ಶೆಡ್ಡಲ್ಲಿ ಅಲ್ಲಿ ನಡೆದಿದ್ದೇನು ಮತ್ತು ಡೆಡ್ ಬಾಡಿ ಎಲ್ಲ ಸಿಕ್ತಲ್ಲ ಅಲ್ಲೇನು ಮತ್ತು ವಿಟ್ನೆಸ್ಸು ಸ ಪರ್ಟಿಕ್ಯುಲರ್ಲಿ ಇದು ಕನ್ಫೆಷನ್ ಯಾರು ಹೇಳಿದ್ರು ಅವರು ಅವರು ಇದೆಲ್ಲ ಗ್ರೂಪ್ ವೈಸ್ ಮಾಡಾಕ್ಬಿಡೋದ್ರಿಂದ ದಿಸ್ ಕೇಸ್ ಹ್ಯಾಸ್ ಬಿಕಮ್ ಸೋ ಸ್ಟ್ರಾಂಗ್ ಈ ಒಂದು ಅಡ್ವೊಕೇಟ್ ಓವರ್ ದಿಸ್ ಇಟ್ ಡಿಪೆಂಡ್ಸ್ ಆನ್ ದ ಜಡ್ಜ್ ಸರ್ ಇನ್ನೊಂದು ವಿಚಾರ ಅಂತಂದರೆ ಹಾಗಾದ್ರೆ ದರ್ಶನ್ನು ಮೂರು ತಿಂಗಳು ಆದಮೇಲೆ ಬೇಲ್ ಆಗುತ್ತೆ ಯಾಕಂದರೆ ಕೊಲೆ ಕೇಸ್ಗಳಲ್ಲಿ ಮಿನಿಮಮ್ ಮೂರು ತಿಂಗಳು ಜೈಲಲ್ಲಿ ಇರ್ತಾರೆ ಅದಾದ್ಮೇಲೆ ಬರ್ತಾರೆ ಅಂತೇಳಿ ಒಂದಷ್ಟು ವಾಡಿಕೆ ಇದೆ ಕೆಲವು ಕೇಸ್ಗಳಲ್ಲಿ ಮೂರು ತಿಂಗಳಾದ್ಮೇಲೆ ಬಂದಿರೋರು ಕೂಡ ಇದೆ ಸೊ ಈ ಕೇಸಲ್ಲಿ ಅಂತ ಚಾನ್ಸಸ್ ಇದೆ ಒಂದು ಆರು ತಿಂಗಳಾದ್ರೂ ಆಮೇಲೆ ಇದು ಆಚೆ ಬೇಲ್ ಕೊಡ್ತಕ್ಕಂಥ ಪ್ರಕರಣಗಳಲ್ಲಿ ನಾವು ನೋಡ್ತೀವಿ ಅವರು ಸಾಕಷ್ಟು ಪ್ರಕರಣ ತಪ್ಪು ಒಪ್ಕೊಂಡಿರೋರಿಗೆ ಬೇಗ ಬೇಲ್ ಕೊಟ್ಟರೆ ಯಾವ ಮಾನದಂಡ ಮೇಲೆ ಈಗ ವೆರಿ ಸಿಂಪಲ್ ಸರ್ ಈಗ ನಾನು ಸಾಕ್ಷಿ ನಾಶಪಡಿಸ್ತಕ್ಕಂಥ ಕೆಲಸಗಳು ಮಾಡಲ್ಲ ಸೊ ಪೊಲೀಸ್ ಅವ್ರು ಹೇಳಿದ ಪ್ರಕಾರ ಅವರು ಏನು ಕ್ರೆಟೀರಿಯಾ ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿದ್ರೆ ಹೋಗಿ ವಿಸಿಟ್ ಆಗ್ಬಾರ್ದು ಯಾವುದೇ ಕೃತ್ಯಗಳು ಬೇರೆ ಕೃತ್ಯಗಳನ್ನ ಸ್ವದೇಶಕ್ಕೋಗಲ್ಲ ಯಾವುದೇ ವ್ಯಕ್ತಿಗಳ ಮೇಲೆ ಈ ವಿಚಾರದಲ್ಲಿ ಪ್ರಕ ಇದು ಪ್ರಭಾವಗಳ್ನ ಬೀರಲ್ಲ ಅಂತಕ್ಕಂಥ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಪಾಸ್ಪೋರ್ಟ್ ಎಲ್ಲ ಅಸೀಸ್ ಮಾಡ್ಬಿಡ್ತಾರೆ ಎಲ್ಲಾ ಅವಕ್ಕೆ ಮೂಮೆಂಟ್ಸ್ ಎಲ್ಲ ಹೇಳಿದ್ದೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ಬಾರಪ್ಪಾ ಅಂತ ಹೇಳ್ಬಿಡುದೇ ಹೇಳ್ಬಿಡ್ತಾರೆ ಸರ್ ಈ ಕೇಸಲ್ಲಿ ರಾಜಕೀಯ ಒತ್ತಡಗಳು ಕೂಡ ಒಂದಷ್ಟು ಕೇಳಿ ಬಂದಿರೋ ಒಂದಷ್ಟು ಸಚಿವರುಗಳು ಒಂದಷ್ಟು ಶಾಸಕರು ಐವೋಗಳ ಮೇಲೆ ಒಂದಷ್ಟು ಒತ್ತಡವನ್ನು ಹಾಕಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸೊ ಹಾಗಾಗಿ ಇದನ್ನು ಹೇಗೆ ಹೇಳ್ತೀರಾ ಸರ್ ಇಲ್ಲ ಒತ್ತಡಗಳು ಬಂದ ತಕ್ಷಣನೇ ವಿಚಾರಣಾಧಿಕಾರಿಗಳು ಅದಕ್ಕೆ ಒತ್ತಡವನ್ನು ಏನು ಒಳಗಾಗಿ ಇನ್ವೆಸ್ಟಿಗೇಷನ್ನು ಪೂರ್ತಿ ಆಡಿದಾರೆ ಹಿಡಿಸ್ತಾರೆ ಅಂತ ನಾನಾದರೂ ಅಂದ್ಕೊಡಲ್ಲ ಇಂಟಿಗ್ರಿಟಿ ಮತ್ತು ಪರ್ ದಿ ಲಾ ಮಾಡುವಂಥ ಆಫೀಸರ್ಸ್ ಇನ್ನೂ ಇದ್ದಾರೆ ಈ ದೇಶದಲ್ಲಿ ಇಲ್ಲದೇ ಇದ್ದರೆ ಎಲ್ಲ ಇಷ್ಟೊತ್ತಿಗೆ ಹಳ್ಳ ಹತ್ಕೊಂಡು ಹೋಗೋದು ಹಾಗೆ ನಾವು ವಿ ಕೆನಾಟ್ ಸೇ ಆಲ್ ಅವರ್ ಏನು ಡಿಸಿಂಟಿಗ್ರೇಟೆಡ್ ಅಥವಾ ಅವರಿಗೆ ಲಾಯಲಿಟಿ ಮತ್ತು ಡ್ಯೂಟಿಗೆ ಇದಿಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಒತ್ತಡಗಳನ್ನು ಮೀರಿ ಕೂಡ ಕೆಲಸ ಮಾಡೋವಂಥ ಒಂದು ಇದಿರಬೇಕು ಅಥವಾ ಅವ್ರಿಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರಿಂದ ಬಿಟ್ಟು ಹೋಗ್ತಾರೆ ರಾಜೀನಾಮೆ ಕೊಟ್ಟು ಅಥವಾ ಬೇರೆ ಕಡೆಗೆ ನಮ್ಮ ಸಾಕಿ ಕೇಸ ಬೇಡ ಅಂತ ಪಕ್ಕಕ್ಕೆ ಸರಿತಾರೆ ಅವರು ಬಟ್ ಹಾಗಾಗಬಾರ್ದು ಅಂತಕ್ಕಂಥದ್ದು ಒತ್ತಡಗಳಿಗೆ ಒಣಗಾಗಿ ವಿಚಾರಣೆಗಳು ಮಾಡಂಗಿದ್ರೆ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕಬೇಕು ಅದು ಸರ್ಕಾರ ಇರಬಹುದು

ಇದನ್ನು ಸರಿಯಾದ ರೀತಿಯಲ್ಲಿ ಹೈಕೋರ್ಟ್ ಅಥವಾ ಯಾರಾದರೂ ಮಾನಿಟರ್ ಮಾಡಿದ್ರೆ ಸರಿಯಾಗಿ ಆಗುತ್ತೆ ತನಿಖೆ ಸರ್ ಕೊನೆಯದಾಗಿ ಸರ್ ಕೊನೆಯದಾಗಿ ಈ ಒಂದು ಕೇಸಲ್ಲಿ ದರ್ಶನ್ಗೆ ಫೇವರ್ ಆಗುತ್ತಾ ಆಗಲ್ವಾ ಅದನ್ನು ಕೋರ್ಟ್ ನಿರ್ಧರಿಸುತ್ತೆ ಓಕೆ ಕೋರ್ಟ್ ನಿರ್ಧಾರ ಮಾಡೋದು ಹೌದು 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 ಓಕೆ ನಾವು ನಿರ್ಧಾರ ಆರ್ ಇವರ ನಡೆ ಕೋರ್ಟ್ ಅದು ಸಂಬಂಧಪಟ್ಟಂಥ ವ್ಯಕ್ತಿಗಳು ನಾವಲ್ಲ ಓಕೆ ಸರ್ ನೀವೇನು ಹೇಳ್ತೀರಿ ಅಜ್ಜ ಪೊಲೀಸ್ ಆಫೀಸರ್ ಸೇರಿಸಿ ಇದರಲ್ಲಿ ಏನೋ ಕನ್ವಿಕ್ಷನ್ ಆಗುತ್ತೆ ಸರ್ ಇದರಲ್ಲಿ ಇದು ಮಾತೇ ಇಲ್ಲ ಬಿಕಾಸ್ ಇಟ್ ಇಸ್ ಕನ್ವಿಕ್ಷನ್ ಅಂದ್ರೆ ಎಷ್ಟು ವರ್ಷ ಆಗ್ಬೋದು ಸರ್ Sir, this is a kidnapping for the purpose of murder. Apart from murder, there is a lot, lot of evi uh, evidence and material evidence they have been collected. Okay. That their conviction may go up to 10 years, 15 years, or 20 years. Mm -hmm. Or it may go to death sentence. Sir, Yes, but one we cannot presume now. Because the matter is before the court. <laughs> but now conclude murder. It okay. may happen anything. ಚರ್ಚೆಯಲ್ಲಿ ಥ್ಯಾಂಕ್ ಯು ಚರ್ಚಲ್ಲಿ ವೀಕ್ಷಕರೇ ಅಂದ್ರೆ ದರ್ಶನ್ಗೆ ಮುಂದೆ ಯಾವ ರೀತಿಯಾದಂತಹ ಒಂದು ಆಪ್ಷನ್ ಇದೆ ನಿಜಕ್ಕೂ ಏನಾದ್ರೂ ಅವ್ರಿಗೆ ಕೋರ್ಟ್ ಬೇಲ್ ಕೊಡುತ್ತಾ ಬೇಲ್ ಕೊಟ್ರೆ ಯಾವ ಮಾನದಂಡ ಮೇಲೆ ಬೇಲ್ ಕೊಡುತ್ತೆ ಸೊ ಅಂದ್ರೆ ದರ್ಶನ್ ಸದ್ಯಕ್ಕೆ ಅಂದ್ರೆ ಮೂರ್ ತಿಂಗಳು ಅಥವಾ ಆರು ತಿಂಗಳು ನಂತರ ಆ ದರ್ಶನ್ ಹೊರಗಡೆ ಬರುವಂತಹ ಒಂದು ಸಾಧ್ಯತೆ ಇದೆಯಾ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮುಂದೆ ನಾನು ಒಂದಷ್ಟು ಚರ್ಚೆನ ಮಾಡ್ತೀವಿ ಸದ್ಯಕ್ಕೆ ದರ್ಶನ್ ಮಾತ್ರ ಈಗ ಪರಪ್ಪನ ಅಗ್ರಹಾರ ಜಲಿಯಲ್ಲಿದ್ದಾರಂತೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಈ ಕೇಸ್ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಇದು ಇವತ್ತಿನ ಚರ್ಚೆಯ ಕಾರ್ಯಕ್ರಮ ನಾಳೆ ಮತ್ತೊಂದು ಚರ್ಚೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ